ಕೆನರಾ ಪ್ಲಸ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಶೇಖರ್ ನಾಯ್ಕ್. ಇದೀಗ ಹೆಡ್ಲೈನ್ಸ್. ಹೊನ್ನಾವರ ಕಾಸರಗೋಡು ಸಮೀಪ ರಾಷ್ಟ್ರೀಯ ಹೆದ್ದಾರಿ 66 ಆಸುಪಾಸಿನಲ್ಲಿ ಕಸ ಹಾಗೂ ವಿವಿಧ ರೀತಿಯ ತ್ಯಾಜ್ಯಗಳಿಂದಾಗಿ ದುರ್ವಾಸನೆ ಸೃಷ್ಟಿಯಾಗಿದೆ. ರಸ್ತೆಯಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಇದು ಕಿರಿಕಿರಿಯನ್ನುಂಟು ಮಾಡುತ್ತಿದೆ. ಸಂಬಂಧಪಟ್ಟ ಕಾಸರಗೋಡು ಗ್ರಾಮ ಪಂಚಾಯತ್ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿಸಿದ್ದಾರೆ ಗಿರೀಶ್ ನಾಯ್ಕ್. ಜೊಯಿಡಾ ತಾಲೂಕಿನ ಗುಂದದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಗೆ ಅಭ್ಯರ್ಥಿಯಾಗಿ ಬಿಎನ್ ವಾಸರೆ ಮತಯಾಚಿಸಿದರು. ನನ್ನ ಆಯ್ಕೆ ತಮ್ಮೆಲ್ಲ ಮತದಾರರ ಕೈಯಲ್ಲಿದೆ ಎಂದು ಹೇಳಿ ದಯವಿಟ್ಟು ಮತವನ್ನು ನೀಡುವಂತೆ ಕೇಳಿಕೊಂಡರು. ಹಲವು ಮುಖಂಡರು ಈ ಸಂದರ್ಭದಲ್ಲಿ ಅವರ ಜೊತೆ ಉಪಸ್ಥಿತರಿದ್ದರು. ಸಿಹಿ ತಿಂಡಿ ಹೂ ಹಣ್ಣು ವ್ಯಾಪಾರಿಗಳು ಮತ್ತೆ ಅತಂತ್ರರಾಗಿದ್ದಾರೆ. ಈ ಬಾರಿಯೂ ಕೊರೋನಾ ಮತ್ತೆ ಹೊಟ್ಟೆಯ ಮೇಲೆ ತಣ್ಣೀರು ಬಟ್ಟೆ ಹಾಕಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದೆ. ಸರ್ಕಾರ ಕೂಡಲೇ ನಮ್ಮಂತಹ ವ್ಯಾಪಾರಸ್ಥರ ನೆರವಿಗೆ ಬರಬೇಕು, ಇಲ್ಲದಿದ್ದಲ್ಲಿ ನಮ್ಮ ಬದುಕು ಬೀದಿಗೆ ಬರಲಿದೆ ಎನ್ನುತ್ತಾರೆ ವ್ಯಾಪಾರಸ್ಥರು. ಹೊನ್ನಾವರ ತಾಲೂಕಿನ ಕಾಸರಗೋಡು ಸಮೀಪ ರಾಷ್ಟ್ರೀಯ ಹೆದ್ದಾರಿ 66 ಆಸುಪಾಸಿನಲ್ಲಿ ಕಸ ಮತ್ತು ವಿವಿಧ ತ್ಯಾಜ್ಯಗಳು ಎಸೆದಿದ್ದು ರಸ್ತೆಯಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ತೊಂದರೆಯುಂಟಾಗಿದೆ. ಅಂತಾರಾಷ್ಟ್ರೀಯ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದ ಕಾಸರಗೋಡು ಇಕೋ ಬೀಚ್ ಮುಖ್ಯದ್ವಾರದ ಎಡಭಾಗದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಅನೇಕ ರೀತಿಯ ಪ್ಲಾಸ್ಟಿಕ್ ಕಸದ ರಾಶಿ ಮಾಂಸದ ಅಂಗಡಿಯಲ್ಲಿನ ತ್ಯಾಜ್ಯಗಳು ಎಸೆದಿರುವುದು ಕಂಡುಬರುತ್ತದೆ. ಸರಿಸುಮಾರು 1 ಕಿಲೋಮೀಟರ್ ವರೆಗೂ ರಾಷ್ಟ್ರೀಯ ಹೆದ್ದಾರಿ 66ರ ಆಸುಪಾಸಿನಲ್ಲಿ ಕಸ ಹಾಗೂ ವಿವಿಧ ರೀತಿಯ ತ್ಯಾಜ್ಯ ಎಸೆದಿರುವುದು ಕಂಡುಬರುತ್ತದೆ. ಸತ್ತ ಪ್ರಾಣಿಗಳು ಹಾಗೂ ಮಾಂಸದ ಅಂಗಡಿಗಳ ತ್ಯಾಜ್ಯದಿಂದ ದುರ್ವಾಸನೆ ಹೆಚ್ಚಾಗಿ ಇರುವುದರಿಂದ ಕಾಸರಗೋಡು ಇಕೋ ಬೀಚ್ಗೆ ಆಗಮಿಸುತ್ತಿರುವ ಪ್ರವಾಸಿಗರಿಗೆ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ವಾಕರಿಕೆ ತರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸಂಬಂಧಪಟ್ಟ ಕಾಸರಗೋಡು ಗ್ರಾಮ ಪಂಚಾಯತ್ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಈ ಕುರಿತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವ ಪ್ರಯಾಣಿಕ ಗಿರೀಶ್ ನಾಯ್ಕ್ ಮಾತನಾಡಿ, ಇಲ್ಲಿನ ಕಸ ತ್ಯಾಜ್ಯ ರಾಶಿ ಗಮನಿಸಿದರೆ ಸ್ವಚ್ಛ ಭಾರತ ಪರಿಕಲ್ಪನೆ ಇದೆಯೋ ಇಲ್ಲವೋ ಎನ್ನುವುದೇ ತಿಳಿಯುತ್ತಿಲ್ಲ. ಸಂಬಂಧಪಟ್ಟ ಅಧಿಕಾರಿ ವರ್ಗ 1 ವಾರದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಅವಲೋಕಿಸಬೇಕು, ಇಲ್ಲವಾದಲ್ಲಿ ಸಾರ್ವಜನಿಕರೇ ಸ್ವಚ್ಛತೆಯನ್ನು ನಡೆಸಬೇಕಾಗುತ್ತದೆ ಎಂದರು. ಸ್ನೇಹಿತರೆ ನಮಸ್ಕಾರ. ಇದು ಇಕೋ ಬೀಚ್ ಪಕ್ಕದಲ್ಲಿ 1 ಕಿಲೋಮೀಟರ್ ಆಜುಬಾಜಲ್ಲಿ ಸುಮಾರು 1.5 ಕಿಲೋಮೀಟರ್ ರಸ್ತೆಯಲ್ಲಿ ಅಕ್ಕಪಕ್ಕದಲ್ಲಿ ಮುಖ್ಯ ಹೆದ್ದಾರಿಯಲ್ಲಿ ಸುಮಾರು 1.5-2 ಕ್ವಿಂಟಲ್ ಲೆಕ್ಕ ಪ್ಲಾಸ್ಟಿಕ್ ಮತ್ತು ವೇಸ್ಟ್ ತುಂಬ ಕೊಳತೋಗಿರೋ ಐಟಮ್ಗಳೆಲ್ಲ ತಗೊಂಡ್ಬಂದು ರೋಡ್ ಸೈಡ್ ಎಸಿತಾ ಇದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಅಧಿಕಾರಿಗಳು ಗಮನ ಹರಿಸ್ಬೇಕು. ಸ್ಥಳೀಯ ತಾಲೂಕು ಪಂಚಾಯತ್ ಆಗಲಿ ಗ್ರಾಮ ಪಂಚಾಯತ್ ಅವ್ರು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ಸ್ವಚ್ಛ ಭಾರತ್ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗ್ತಿಲ್ಲ. ನಮ್ಗೆ ನಿಜ ಹೇಳ್ಬೇಕು ಅಂದರೆ ಅಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಬೈಕಲ್ಲಿ ಓಡಾಡ್ಲಿಕ್ಕಲ್ಲ ಅಷ್ಟು ಸ್ಮೆಲ್ ಬರ್ತಾ ಇದೆ. ಇಷ್ಟು ದಿನಗಳಾದರೂ ಕಣ್ಣು ಮುಚ್ಕೊಂಡು ಕೂತಿದ್ದೀರಾ ಅನ್ಸುತ್ತೆ ಅಧಿಕಾರಿಗಳು. ದಯವಿಟ್ಟು 1 ವಾರ ನಿಮ್ಗೆ ಟೈಮ್ ಕೊಡ್ತೀವಿ, ಅದಷ್ಟರಲ್ಲಿ ನೀವು ತೆಗಿಯೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಪಬ್ಲಿಕ್ಗೆ ಬಂದು ನಾವು ಕ್ಲೀನ್ ಮಾಡ್ತೀವಿ. ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಅಧಿಕಾರಿಗಳ ಗಮನ ಹರಿಸ್ಕೊಂಡು ಕ್ಲೀನ್ ಮಾಡುವಂಥದ್ದು ಮಾಡಿ. ಬೀಚ್ ಇಂಟರ್ನ್ಯಾಷನಲ್ ಪಾರ್ಕ್ ಆಗಿರೋದ್ರಿಂದ ಆಜುಬಾಜಲ್ಲಿ ಸ್ವಚ್ಛತಾ ಇದಕ್ಕೋಸ್ಕರ ಕ್ಯಾಮ್ರಾ ಹಾಕೋದು ಒಳ್ಳೇದಾಗಿದೆ. ಯಾಕಂತ ಹೇಳಿದ್ರೆ ಇದು ವೇಸ್ಟೇಜ್ಗಳನ್ನು ಪ್ರತಿ ಕಂಡಲ್ಲಿ ಎಸೀತಾ ಇದ್ದಾರೆ. ಈಗ ಇಷ್ಟ ಒಂದು ಸ್ವಲ್ಪ ಆದರೆ ನಮ್ಗೇನು ಬೇಜಾರು ಇರ್ತಿರಲಿಲ್ಲ. 1.5-2 ಕಿಲೋಮೀಟರ್ ಅಕ್ಕಪಕ್ಕದ ಎರಡೂ ಕಡೆಗೆ ಕ್ವಿಂಟಲ್ ಗಟ್ಟಲೆ ಬಿದ್ಕೊಂಡಿದ್ರು ಸಹ ಪಂಚಾಯತ್ ಅಧಿಕಾರಿಗಳೆಲ್ಲ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅನ್ಸುತ್ತೆ. ನಿಜವಾಗ್ಲೂ ನಮ್ಮ ಇಲ್ಲಿ ಹೊನ್ನಾವರದಲ್ಲಿ ಈ ಭಾಗದಲ್ಲಿ ಸ್ವಚ್ಛ ಭಾರತ್ ಅನ್ನೋದು ಇದೆಯಾ ಇಲ್ವಾ ಅಂತ ನಂಗೆ ಗೊತ್ತಾಗ್ತಿಲ್ಲ. ಇದೆ ಅಂತ ಆದರೆ 1 ವಾರದಲ್ಲಿ ಅದನ್ನು ಕ್ಲೀನ್ ಮಾಡಿಕೊಡಿ. ನಿಮ್ಗೆ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಹೇಳ್ಬಿಡಿ, ನಾವು ಪಬ್ಲಿಕ್ ಬಂದ್ ಮಾಡ್ತೀವಿ. ಈಗ ಅದ್ರ ಬಗ್ಗೆ ಅಧಿಕಾರಿಗಳು ಒಂದ್ಸಲ ಗಮನ ಹರಿಸ್ಕೊಳ್ಬೇಕು. ಯಾಕಂದ್ರೆ ಎಲ್ಲರೂ ಎಲ್ಲವೂ ಪಬ್ಲಿಕ್ಗೆ ಹೇಳಿ ಮಾಡುವಂಥದ್ದಾಗಿದೆ. ಅಧಿಕಾರಿಗಳು ಎಲ್ಲ ಯೋಜನೆ ಇದೆ ಅದನ್ನು ಸರಿಯಾಗಿ ತಲುಪಿಸೋದು ಇಲ್ಲ, ಇಂಥ ಯೋಜನೆಗಳು ಇದ್ದಂದು ಸಹ ಸರಿಯಾಗಿ ಇವ್ರು ಮಾಡೋದು ಇಲ್ಲ. ನಿಮ್ಗೆ ಎಲ್ಲ ಆಗೋದಿಲ್ಲ ಅಂತ ಹೇಳಿದ್ರೆ ಪಬ್ಲಿಕ್ಗೆ ಬಿಟ್ಬಿಡಿ. ಅವ್ರೇನು ಅಂತ ಎನ್ ಜಿ ಒಗಳಿದೆ ಸಂಸ್ಥೆಗಳು ಅವೆಲ್ಲ ನೋಡ್ಕೊಂತಾರೆ, ನಾವೇ ಕ್ಲೀನ್ ಮಾಡ್ಬಿಡ್ತೀವಿ, ನಿಮ್ಮ ಅವಶ್ಯಕತೆ ಇರಲ್ಲ ನಮಗೆ. ಇಕೋ ಬೀಚ್ ಪ್ರಮುಖ ಪ್ರವಾಸಿ ತಾಣವಾಗಿರುವುದರಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಮುಖ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಎಂದರು. ಕ್ಯಾಮರಾ ಪ್ಲಸ್ ನ್ಯೂಸ್ ಹೊನ್ನಾವರ. ಪ್ರಕೃತಿ ಇಕೋ ಕ್ಲಬ್ ವತಿಯಿಂದ ಅರವಿಂದ್ ನಾಯಕ್ ಹಾಗೂ ಶಿಲ್ಪಾ ನಾಯಕ್ ದಂಪತಿಗಳ ತೋಟದಲ್ಲಿ ಪ್ರಕೃತಿ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಪರಿಸರದ ಪರಿಧಿಯೊಂದಿಗೆ ಮನುಷ್ಯನ ಉದಯವಾಗಿ ಸಹಸ್ರ ವರ್ಷಗಳು ಸಂದಿವೆ. ಈ ಅವಧಿಯಲ್ಲಿ ಮನುಷ್ಯ ಮನುಷ್ಯನಾಗದೆ ಸಾಗಿ ಬಂದ ಪಥದಲ್ಲಿ ಒಂದು ಪಕ್ಷಿ ನೋಟ ಹರಿಸುವುದಾದರೆ ಮಾನವ ಪ್ರಕೃತಿಯ ಕೂಸು ಅನುಭವದ ಮಾತಿದು. ಈ ಸ್ಥಾನ ಅವನಿಗೆ ಪ್ರಾಪ್ತಿಯಾಗಿರುವುದು ಅವನ ಮಾನವೀಯತೆಯಿಂದಲ್ಲ, ಬದಲಾಗಿ ಪರಿಸರದ ಕೊಡುಗೆಯಿಂದ ವರದಿಂದ ಮನುಷ್ಯ ಪ್ರಾಣಿ ಮಾನವನಾಗುವತ್ತ ಬಂದದ್ದು. ಪರಿಸರದ ಮಡಿಲಲ್ಲಿ ಪ್ರಕೃತಿ ಮಾತೆಯ ಸೆರಗಲಿ ಎಂಬಂತೆ
ಸೆಕೆಂಡರಿ ಹೈಸ್ಕೂಲ್ ಹಿರಿಯುತಿ ವಿದ್ಯಾರ್ಥಿಗಳಿಗೆ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಪ್ರಕೃತಿ ಶಿಬಿರ ನೇಚರ್ ಕ್ಯಾಂಪ್ ನಡೆಸುತ್ತಾ ಬಂದಿದೆ. ಈ ಕ್ಯಾಂಪ್ ಹೊಸತನದಿಂದ ಕೂಡಿದ ವಿನೂತನ ಪ್ರಯೋಗ, ಏಕೆಂದರೆ ಪ್ರಕೃತಿಯ ಕುರಿತು ಅಧ್ಯಯನ ಮಾಡಲು, ಪ್ರಕೃತಿಯನ್ನು ಉಳಿಸಿ ಬೆಳೆಸಲು, ಜಾಗೃತಿ ಮೂಡಿಸಲು ಹಾಗೂ ವಿದ್ಯಾರ್ಥಿಗಳು 4 ಗೋಡೆಗಳ ಪಾಠದಿಂದ ಹೊರಬಂದು ಪ್ರಕೃತಿಯ ಮಹತ್ವವನ್ನು ಅರಿಯಲು ವಿದ್ಯಾರ್ಥಿಗಳ ಮನಸ್ಸಿಗೆ ಮುದವನ್ನು ನೀಡಲು ಇಂತಹ ಶಿಬಿರಗಳು ಅತ್ಯವಶ್ಯಕ. ಅದೇ ರೀತಿ 2020-21 ಸಾಲಿನಲ್ಲಿ ಕೊರೋನಾ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಎಸ್ಒಪಿ ಪ್ರಕೃತಿ ಇಕೋ ಕ್ಲಬ್ ವತಿಯಿಂದ ಅರವಿಂದ್ ನಾಯಕ ಹಾಗೂ ಶಿಲ್ಪಾ ನಾಯಕ ದಂಪತಿಗಳ ತೋಟದಲ್ಲಿ ಪ್ರಕೃತಿ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಈ ಶಿಬಿರದಲ್ಲಿ ವಿದ್ಯಾರ್ಥಿಗಳನ್ನ ಶಿಕ್ಷಕರು ಮೇಲುಸ್ತುವಾರಿಯಲ್ಲಿ ಪ್ರಕೃತಿ ಶಿಬಿರದಲ್ಲಿ 3 ತಂಡಗಳಾಗಿ ವಿಂಗಡಿಸಿ ಎಲ್ಲಾ ತಂಡಗಳು ಸೂಪರ್ ಮಿನಿಟ್, ಹಗ್ಗ ಜಗ್ಗಾಟ, ಗಡಿಗೆ ಒಡೆಯುವುದು, ಪಿರಾಮಿಡ್ ರಚನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ದೈಹಿಕ ಶಿಕ್ಷಕರಾದ ನಾಗರಾಜ್ ನಾಯಕ್ ಉಸ್ತುವಾರಿಯಲ್ಲಿ ಶಿಸ್ತಿನಿಂದ ಅಚ್ಚುಕಟ್ಟಾಗಿ ನೆರವೇರಿಸಲಾಯಿತು. ವಿದ್ಯಾರ್ಥಿಗಳು ಗೊಲ್ಲೂರು, ಬೇಡರು ಮತ್ತು ಕೊಂಗೂರು ಎಂಬ 3 ತಂಡವನ್ನು ರಚಿಸಿ ಭಾಗವಹಿಸಲು ಅವಕಾಶ ನೀಡಲಾಯಿತು. ಕೊಂಗೂರು ತಂಡ ನಾಯಕರಾದ ಶ್ರುತಿ ಮತ್ತು ಸನಿಧಿ ಪ್ರಥಮ ಸ್ಥಾನ, ಬೇಡರು ತಂಡದ ನಾಯಕರಾದ ನಾಗಶ್ರೀ ಮತ್ತು ಸುಹಾಸ್ ದ್ವಿತೀಯ ಸ್ಥಾನ, ಕೊಲ್ಲೂರು ತಂಡದ ನಾಯಕರಾದ ನಿರ್ಮಲಾ ಮತ್ತು ಶಬರೀಶ್ ತೃತೀಯ ಸ್ಥಾನವನ್ನು ಪಡೆದುಕೊಂಡರು. ಈ 3 ತಂಡದ ನಾಯಕರಿಗೆ ದಿವಂಗತ ಜೀವನ್ ಹೆಸರಿನಲ್ಲಿ ಆದರ್ಶ ನಾಯಕ್ ಮತ್ತು ಗಣಪತಿ ಪಟಗಾರ್ ಬಹುಮಾನ ಪ್ರಾಯೋಜಿಸಿದರು. ಕಾರ್ಯಕ್ರಮ ನಿರ್ವಹಿಸಿ ಮಾತನಾಡಿದ ಎಸ್ಕೆ ರಾಮು ಹೆರಿಗುತ್ತಿ, ಪ್ರತಿ ವರ್ಷವೂ ಪ್ರಕೃತಿ ಇಕೋ ಕ್ಲಬ್ ವತಿಯಿಂದ ನೇಚರ್ ಕ್ಯಾಂಪ್ ಮಾಡುವುದು ನಮ್ಮ ಶಾಲೆಯ ವಿಶೇಷವಾಗಿದೆ. ನಾವೆಲ್ಲ ಪರಿಸರದ ಮಕ್ಕಳು ಎಂಬುದೇ ನಿಜವಾದರೆ ಬೇರೆಯವರನ್ನ ಕಾಯುವ ಪ್ರಶ್ನೆ ಇಲ್ಲ ಎಂದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯಾಧ್ಯಾಪಕರಾದ ರೋಹಿದಾಸ್ ಎಸ್ ಗಾಂವ್ಕರ್ ಅಧ್ಯಕ್ಷತೆ ವಹಿಸಿದ್ರು. ನಮ್ಮ ಮಕ್ಕಳು ಪ್ರತಿ ವರ್ಷ ಪ್ರಾಯೋಗಿಕವಾಗಿ ಪ್ರಕೃತಿಯ ಮಡಿಲಲ್ಲಿ ಪ್ರಕೃತಿಯ ಮಹತ್ವವನ್ನ ಈ ಕ್ಯಾಂಪ್ನ ಮೂಲಕ ತಿಳಿಯುತ್ತಾರೆ ಎಂದರು. ಈ ಕ್ಯಾಂಪ್ ಯಶಸ್ವಿಯಾಗಲು ಸಹಕರಿಸಿದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಹೊನ್ನಪ್ಪ ಎನ್ ನಾಯಕ್ ಅವರು ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದರು. ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ಬೇವಿನಕಟ್ಟೆ, ನಾಗರಾಜ್ ಜೆ ನಾಯಕ್, ಬಾಲಚಂದ್ರ ವಿ ಹೆಗಡೇಕರ್, ಜಾನಕಿಗೊಂಡ, ಶಿಲ್ಪಾ ನಾಯಕ, ಇಂದಿರಾ ನಾಯಕ, ಅಮಿತಾ ಅಂಬಿಗ್, ದೇವಾಂಗಿನಿ ನಾಯಕ, ಗೋಪಾಲಕೃಷ್ಣ ಗುನಗ, ಅಡುಗೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್, ಕುಮಟಾ. ಮುಂಡಗೋಡು ತಾಲೂಕಿನ ಚೇಗಳ್ಳಿಯ ಡ್ಯಾಂ ನಿರ್ಮಾಣ ಕಾಮಗಾರಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಅವರು ಪರಿಶೀಲಿಸಿದರು. ಮುಂಡಗೋಡು ತಾಲೂಕಿನ ಚೇಗಳ್ಳಿಯ ಡ್ಯಾಂ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದ್ದು, ಅಲ್ಲಿಗೆ ಭೇಟಿ ನೀಡಿದ ಕಾರ್ಮಿಕ ಇಲಾಖೆ ಸಚಿವ ಶಿವರಾಮ್ ಹೆಬ್ಬಾರ್ ಅವರು ಕಾಮಗಾರಿ ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಗತ್ಯ ಸಲಹೆ ಸೂಚನೆ ನೀಡಿದರು. ಬಳಿಕ ಕವಲಗಿಯ ಸುಳ್ಳಳ್ಳಿ ಹಳ್ಳದಿಂದ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯ ಕಾಮಗಾರಿಯ ಪರಿಶೀಲನೆ ನಡೆಸಿ ಕಾಮಗಾರಿಯ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಚರ್ಚಿಸಿ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು. ಅಲ್ಲದೆ ಕಾಮಗಾರಿಯಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳುವಂತೆ ಗುತ್ತಿಗೆದಾರರಿಗೆ ಸಚಿವರು ಸೂಚಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರವಿಗೌಡ ಪಾಟೀಲ್, ಎಲ್ಟಿ ಪಾಟೀಲ್, ಬಿಜೆಪಿ ಮಂಡಲಾಧ್ಯಕ್ಷ ನಾಗಭೂಷಣ ಘಾಮಣಗಿ, ಸ್ಥಳೀಯ ಮುಖಂಡರಾದ ಉಮೇಶ್ ಬಿಜಾಪುರ, ದೇವು ಪಾಟೀಲ್ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇಲ್ಲಿಂದ ಯಲ್ಲಾಪುರಕ್ಕೆ ಮರಳಿದ ಸಚಿವರು ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿಯಲ್ಲಿ ಖರೀದಿಸಿದ ನೂತನ ಕಸ ವಿಲೇವಾರಿ ಟ್ರಾಕ್ಟರ್ ಅನ್ನು ಕಿರವತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಹಸ್ತಾಂತರಿಸುವ ಮೂಲಕ ಸಾರ್ವಜನಿಕ ಸೇವೆಗೆ ಅರ್ಪಿಸಿದರು. ಗ್ರಾಮ ಸ್ವಚ್ಛವಾಗಿದ್ದರೆ ಆರೋಗ್ಯಕರ ವಾತಾವರಣ ನಿರ್ಮಾಣವಾಗುತ್ತದೆ, ಹಾಗಾಗಿ ಪ್ರತಿಯೊಬ್ಬರು ಸ್ವಚ್ಛತೆಯ ಬಗ್ಗೆ ಗಮನಹರಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಂಜುಳಾ ವರ್ಧಾನಿ, ಉಪಾಧ್ಯಕ್ಷರಾದ ರೇಣುಕಾ ಲಕ್ಷ್ಮಣ ಹೋಳಿ, ಬಿಜೆಪಿ ಮಂಡಲಾಧ್ಯಕ್ಷರಾದ ಗೋಪಾಲಕೃಷ್ಣ ಗಾಂವ್ಕರ್, ಸ್ಥಳೀಯ ಮುಖಂಡರಾದ ವಿಜಯ ಮಿರಾಶಿ, ರೆಹಮತ್ ಅಬ್ಬಿಗೇರಿ, ಗಣಪತಿ ಮುದ್ದೆಪಾಲ್ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್, ಮುಂಡಗೋಡು. ಶಿರಸಿ ತಹಶೀಲ್ದಾರ್ ಎಂ ಆರ್ ಕುಲಕರ್ಣಿ ನೇತೃತ್ವದಲ್ಲಿ ಮಂಗಳವಾರ ಕೋವಿಡ್ ಮುಂಜಾಗ್ರತಾ ನಿಯಮಗಳನ್ನು ಅನುಸರಿಸಲು ಸಭೆ ಕರೆಯಲಾಗಿತ್ತು. ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಅದರ ಹತೋಟಿಗೆ ಸೂಕ್ತ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ತಹಶೀಲ್ದಾರ್ ಎಂ ಆರ್ ಕುಲಕರ್ಣಿ ನೇತೃತ್ವದಲ್ಲಿ ಮಂಗಳವಾರ ಸಭೆ ಕರೆಯಲಾಗಿತ್ತು. ಕಲ್ಯಾಣ ಮಂಟಪ, ಶಾದಿ ಮಹಲ್, ಸೂಪರ್ ಮಾರ್ಕೆಟ್, ಇತರೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವ ಬಗ್ಗೆ ಕೋವಿಡ್ ಮುಂಜಾಗ್ರತಾ ನಿಯಮಗಳನ್ನು ಅನುಸರಿಸಲು ತಹಶೀಲ್ದಾರ್ ಸೂಚಿಸಿದರು. ಸಾರ್ವಜನಿಕರು ಕೋವಿಡ್ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಕಠಿಣ ಕ್ರಮಕ್ಕೆ ಮುಂದಾಗುವುದಾಗಿ ಪೊಲೀಸ್ ಇಲಾಖೆ ತಿಳಿಸಿದೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎಂ ಆರ್ ಕುಲಕರ್ಣಿ, ಸಿಪಿಐ ಬಿಯು ಪ್ರದೀಪ್, ಪಿಎಸ್ಐ ನಾಗಪ್ಪ ಸೇರಿ ಹಲವರು ಉಪಸ್ಥಿತರಿದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್, ಶಿರಸಿ. ಜೋಯಿಡಾ ತಾಲೂಕಿನ ಗುಂಡಾದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಗೆ ಅಭ್ಯರ್ಥಿ ಬಿಎನ್ ವಾಸರೆ ಮತಯಾಚಿಸಿದರು. ಜೋಯಿಡಾ ತಾಲೂಕಿನ ಗುಂದಗೆ ಕಸಾಪ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷ ಸ್ಥಾನದ ಚುನಾವಣೆಗೆ ಮತಯಾಚಿಸಲು ದಾಂಡೇಲಿಯ ಹಿರಿಯ ಸಾಹಿತಿ ಪತ್ರಕರ್ತ ಬಿಎನ್ ವಾಸರೆ ಸೋಮವಾರ ಸಂಜೆ ಗುಂದಕ್ಕೆ ಆಗಮಿಸಿದರು. ಗುಂದಾ ಭಾಗದ ಕಸಾಪ ಮತದಾರರನ್ನು ಭೇಟಿ ಮಾಡಿ ಮಾತನಾಡಿದ ಅವರು, ತಾನು ಈ ಬಾರಿ ಉತ್ತರ ಕನ್ನಡ ಕಸಾಪ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದು, ನನ್ನನ್ನು ಆಯ್ಕೆ ಮಾಡುವುದು ತಮ್ಮೆಲ್ಲ ಮತದಾರರ ಕೈಯಲ್ಲಿದೆ ಎಂದು ಹೇಳಿ ದಯವಿಟ್ಟು ಮತವನ್ನು ನೀಡಿ ಎಂದು ಕೇಳಿಕೊಂಡರು. ಈಗಾಗಲೇ ಇಡೀ ಜಿಲ್ಲೆಯಲ್ಲಿ ಒಂದು ಸುತ್ತಿನ ಪ್ರಚಾರವನ್ನು ಕೈಗೊಂಡು ಇದೀಗ ನಮ್ಮ ಜೋಯಿಡಾ ತಾಲೂಕಿನ ಗುಂದದಲ್ಲಿ ನಾವು ಮನೆ ಮನೆಗೆ ಭೇಟಿ ನೀಡಿ ಮತವನ್ನು ಯಾಚಿಸ್ತಾ ಇದ್ದೇವೆ. ಎಲ್ಲ ಕಡೆಯೂ ಕೂಡ ತುಂಬ ಉತ್ತಮವಾದ ಪ್ರತಿಕ್ರಿಯೆ ಇದೆ. ಕಳೆದ ಬಾರಿ ಏನು ಕೇವಲ 6-7 ಮತಗಳಲ್ಲಿ ಸೋಲಾಗಿತ್ತು, ಜನ ಅದನ್ನು ನೆನಪಿಸ್ಕೊಂಡು ಈ ಬಾರಿ ಗೆಲ್ಲಿಸುವ ಮಾತನಾಡ್ತಾ ಇದ್ದಾರೆ. ಗಡಿಭಾಗವಾದ ಜೋಯಿಡಾದಲ್ಲಿ ಅನೇಕ ಕನ್ನಡದ ಕಾರ್ಯಕ್ರಮಗಳನ್ನು ಮಾಡುವತ್ತ ಮತ್ತು ಈ ಭಾಗದಲ್ಲಿ ಹೆಚ್ಚೆಚ್ಚು ಕನ್ನಡದ ಕೆಲಸಗಳು ಮತ್ತು ಕನ್ನಡದ ಕಲಿಕೆಗಳು ಆಗುವತ್ತ ನಾವು ಕೆಲಸವನ್ನು ಮಾಡೋದಕ್ಕೆ ಮುಂದಡಿಯನ್ನು ಇಡಬೇಕಾಗಿದೆ. ಅದರ ಜೊತೆಗೆ ನಮ್ಮ ಗ್ರಾಮೀಣ ಗುಂದದಂಥ ಗ್ರಾಮೀಣ ಭಾಗದಲ್ಲಿ ಸಾಂಸ್ಕೃತಿಕ ಗ್ರಾಮೀಣ ಭಾಗ ಅಂತಲೇ ಗುರುತಿಸುವಂಥ ಗುಂದದಂಥ ಭಾಗದಲ್ಲಿ ಕೂಡ ನಾವು ಮುಂದೆ ಬೇರೆ ಬೇರೆ ಸಾಹಿತ್ಯ ಚಟುವಟಿಕೆಗಳನ್ನು ಹಂಚಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಇಡೀ ಜಿಲ್ಲೆಯಲ್ಲಿ ಇವತ್ತು ಪರಿಷತ್ತು ಒಂದು ನಿಂತ ನೀರಾಗಿದೆ ಎನ್ನುವಂತಹ ಅಭಿಪ್ರಾಯ ಕೇಳಿಬರ್ತಾ ಇದೆ. ಅದಕ್ಕೊಂದು ಜೀವ ಕೊಡುವ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ನಾವು ಮುಂದೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಮಾಡುವಂತಹ
ಭರವಸೆಯನ್ನು ಕೂಡ ಕೊಡಬೇಕಾಗಿದೆ ಜನಕ್ಕೆ. ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ May 9 ಚುನಾವಣೆ ನಡೆಯಲಿದ್ದು, ಈ ಚುನಾವಣೆಗೆ ದಾಂಡೇಲಿಯ ಬಿಎನ್ ವಾಸರೆ ಸ್ಪರ್ಧಿಸಿದ್ದು ಗೆಲ್ಲುವ ವಿಶ್ವಾಸ ಹೊಂದಿದ್ದಾರೆ. ಕನ್ನಡ ಸಾಹಿತ್ಯ ಸೇವೆ, ಸಮಾಜ ಸೇವೆ, ಜೊತೆಗೆ ಪತ್ರಕರ್ತರಾಗಿ ಸೇವೆ ಮಾಡುವ ಮೂಲಕ ವಾಸರೆ ಅವರು ಜನಧ್ವನಿಯಾಗಿದ್ದಾರೆ. ಅವರು ಆಯ್ಕೆಯಾದರೆ ನಿಂತ ನೀರಾದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಉತ್ತಮ ಬೆಳವಣಿಗೆ ಕಾಣಲು ಸಾಧ್ಯ ಎಂಬ ಅಭಿಪ್ರಾಯ ಜನರಲ್ಲಿ ಕೇಳಿಬರುತ್ತಿದೆ. ಯಕ್ಷಗಾನ ನಾಟಕ ಪಾತ್ರದಲ್ಲೂ ಸೈ ಎನಿಸಿಕೊಂಡಿರುವ ಅವರು ಸಹ್ಯಾದ್ರಿ ಸಂಸ್ಥೆಯ ಮೂಲಕ ವಿವಿಧ ಸಾಹಿತ್ಯ ಸೇವೆ ಮಾಡುತ್ತಿದ್ದಾರೆ. ಅವರನ್ನು ಕಸಾಪ ಸಸ್ಯರು ಆತ್ಮೀಯವಾಗಿ ಬೆಂಬಲಿಸುತ್ತಿರುವುದು ಕಂಡುಬರುತ್ತಿದೆ. ಈ ಸಂದರ್ಭದಲ್ಲಿ ಜೋಯಿಡಾ ಪತ್ರಕರ್ತ ಅನಂತ ದೇಸಾಯಿ, ಗಿರೀಶ್ ಭಾಗವತ್, ದಾಂಡೇಲಿ ನಗರಸಭಾ ಸದಸ್ಯ ಮೋಹನ್ ಹಲವಾಯಿ, ಕೀರ್ತಿ ಗಾಂವ್ಕರ್, ಜೋಯಿಡಾ ಶಿಕ್ಷಕರ ಸಂಘದ ಅಧ್ಯಕ್ಷ ಯಶವಂತ್ ನಾಯ್ಕ್, ಸಂದೇಶ್ ದೇಸಾಯಿ, ಟಿ ಕೆ ದೇಸಾಯಿ ಇತರರು ಉಪಸ್ಥಿತರಿದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್ ಜೋಯಿಡಾ. ಇದೀಗ ಶಾರ್ಟ್ ಬ್ರೇಕ್, ಬ್ರೇಕ್ ನಂತರ ಕ್ಯಾನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಸಾರ್ವಜನಿಕ ಪ್ರಕಟಣೆ. ಕುಮಟಾ ಪುರಸಭೆಯಿಂದ ಕುಡಿಯುವ ನೀರಿನ ಸಂಪರ್ಕವನ್ನ ಪಡೆದುಕೊಂಡಿದ್ದು, ಆದರೆ 2020-21 ಸಾಲಿನ ನೀರಿನ ಶುಲ್ಕ ಸೇರಿದಂತೆ ಹಿಂದಿನ ನೀರಿನ ಶುಲ್ಕ ಸಂದಾಯಿಸದೇ ಇರುವ ಬಾಕಿದಾರರಿಗೆ ತಿಳಿಯಪಡಿಸುವುದೇನೆಂದರೆ, ನೀರಿನ ಶುಲ್ಕದ ಕಾರ್ಡುಗಳನ್ನು ಕಾಲೋಚಿತಗೊಳಿಸಿಕೊಂಡು ದಿನಾಂಕ 25/2/2021 ಬಾಕಿ ಇರುವ ನೀರಿನ ಶುಲ್ಕವನ್ನು ಈ ಕಚೇರಿಗೆ ಸಂದಾಯಿಸುವಂತೆ ಅಂತಿಮವಾಗಿ ಆದೇಶಿಸಿದೆ. ಹಾಗೂ ಪುರಸಭೆಯ ಸಿಬ್ಬಂದಿಗಳು ನಿಮ್ಮಲ್ಲಿ ಬಂದು ವಿಚಾರಿಸಿದಾಗ ಕಾಲೋಚಿತಗೊಂಡ ನೀರಿನ ಶುಲ್ಕದ ಕಾರ್ಡ್ಗಳನ್ನು ಪರಿಶೀಲನೆಗೆ ನೀಡತಕ್ಕದ್ದು, ತಪ್ಪಿದ್ದಲ್ಲಿ ನೀರಿನ ಸಂಪರ್ಕವನ್ನು ಶಾಶ್ವತವಾಗಿ ಸ್ಥಗಿತಗೊಳಿಸಿ ಹಾಗೆಯೇ ಬಾಕಿ ಉಳಿಸಿಕೊಂಡಿರುವವರ ಹೆಸರನ್ನು ಸಾರ್ವಜನಿಕವಾಗಿ ಪ್ರಕಟಿಸಲಾಗುವುದು ಮತ್ತು ಕಾನೂನಿನಂತೆ ವಸೂಲಿಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಯಪಡಿಸಿದೆ. ಮುಖ್ಯಾಧಿಕಾರಿ ಪುರಸಭೆ ಕುಮಟಾ. ಸ್ಮೂತ್ ಅಂಡ್ ಕಂಫರ್ಟ್ ಡ್ರೈವ್ಗೆ ಪ್ರಸಿದ್ಧವಾದ ರೆನಾಲ್ಡ್ ಕಾರ್ ಶೋರೂಮ್ ಹೊನ್ನಾವರ. ನಮ್ಮಲ್ಲಿ ಪ್ರತಿಷ್ಠಿತ ರೆನಾಲ್ಡ್ ಕಂಪನಿಯ ಟ್ರೈಬರ್ ವಿತ್ ಡಸ್ಟರ್ ಮಾಡೆಲ್ಗಳು ವಿಭಿನ್ನ ಕಲರ್ಸ್ಗಳಲ್ಲಿ ಲಭ್ಯ. ಸ್ಮೂತ್ ಡ್ರೈವ್, ಕಂಫರ್ಟ್ ಡ್ರೈವ್ ಹೆಚ್ಚು ಸಿಟಿಂಗ್ ಕೆಪಾಸಿಟಿ ಜೊತೆಗೆ ಉತ್ತಮ ಮೈಲೇಜ್ ನೀಡಲಿದೆ. ನಿಮಗಿಷ್ಟವಾದ ರೆನಾಲ್ಡ್ ಕಾರುಗಳಿಗೆ ಬೆಸ್ಟ್ ಪ್ರೈಸ್ ನೀಡಲಾಗುವುದು. ಎಕ್ಸ್ಚೇಂಜ್ ಆಫರ್ ಜೊತೆಗೆ ಸ್ಥಳದಲ್ಲೇ ಸಾಲ ಸೌಲಭ್ಯ ಕಲ್ಪಿಸಲಾಗುವುದು. ಅತ್ಯುತ್ತಮ ಗುಣಮಟ್ಟದ ಮತ್ತು ಗ್ರಾಹಕರ ಬಜೆಟ್ಗೆ ಹೊಂದುವಂತಹ ರೆನಾಲ್ಡ್ ಕಾರ್ಗಳನ್ನು ಖರೀದಿಸಲು ಒಮ್ಮೆ ಭೇಟಿ ನೀಡಿ ರೆನಾಲ್ಡ್ ಕಾರ್ ಶೋರೂಮ್, MFIL ಮೇನ್ ರೋಡ್, ಹೊನ್ನಾವರ. ಸಂಪರ್ಕಿಸಿ ಮಂಜುನಾಥ್ ನಾಯ್ಕ್. ಮೊಬೈಲ್ ಸಂಖ್ಯೆ 7022044164. ಪರಿಶುದ್ಧ ಮತ್ತು ಆಕರ್ಷಕ ಚಿನ್ನಾಭರಣಗಳ ಬೃಹತ್ ಮಳಿಗೆ ಕಲ್ಯಾಣಿ ಜ್ಯುವೆಲರಿ ಕುಮಟಾ. ವಿವಿಧ ಶುಭ ಸಮಾರಂಭಗಳಿಗೆ ಅಗತ್ಯವಾದ 916 ಹೋಲ್ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜ್ಯುವೆಲರಿಗಳು ನಮ್ಮಲ್ಲಿ ಲಭ್ಯ. ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್ಸ್, ಮಾಂಗಲ್ಯ, ಹಾರ, ಬ್ರೆಸ್ಲೈಟ್, ಡೈಮಂಡ್ ಜ್ಯುವೆಲರಿಗಳು, ಟೆಂಪಲ್ ಜ್ಯುವೆಲರಿ, ಲೈಟ್ ವೈಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳ ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ರಿಸನೇಬಲ್ ರೇಟ್ ಜೊತೆಗೆ ಗ್ರಾಹಕರ ವಿಶ್ವಾಸ ಗಳಿಸುವುದೇ ನಮ್ಮ ಬ್ರ್ಯಾಂಡ್. ಇಂದೇ ಭೇಟಿ ನೀಡಿ ಕಲ್ಯಾಣಿ ಜ್ಯುವೆಲರಿ, KDCC ಬ್ಯಾಂಕ್ ಎದುರು, ಬಸ್ತಿಪೇಟೆ ರೋಡ್, ಕುಮಟಾ. ಮಾಲೀಕರು ಸುರೇಶ್ ಗಣಪತಿ ಶೇಟ್. ಮೊಬೈಲ್ ಸಂಖ್ಯೆ 9110404802. ಇಡೀ ಪ್ರಪಂಚದಲ್ಲೇ ಕ್ಷಯರೋಗ ಹೆಚ್ಚಾಗಿರುವುದು ಭಾರತದಲ್ಲೇ. ಪ್ರತಿ 3 ನಿಮಿಷಕ್ಕೆ ಇಬ್ಬರು ಕ್ಷಯರೋಗದಿಂದ ಸಾವನ್ನಪ್ಪುತ್ತಿದ್ದಾರೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮು ಹಾಗೂ ಕಫದ ಸಮಸ್ಯೆ ಇದ್ದರೆ ಕೂಡಲೇ ಪರೀಕ್ಷೆ ಮಾಡಿಸಿಕೊಳ್ಳಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗ ಪತ್ತೆ, ಔಷಧಿ, ಚಿಕಿತ್ಸೆ ಹಾಗೂ ಆರೈಕೆ ಸಂಪೂರ್ಣ ಉಚಿತ. ನಾನು 6 ಮಂತ್ ತನಕ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳಿದೆ. ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದೀನಿ. ದಯವಿಟ್ಟು ನಿಮಗೆ ಯಾರಿಗೆ ಕಫ ಕೆಮ್ಮು ಅಂತೂ ಚೆಕಪ್ ಮಾಡಿಸಿ. 2 ವಾರಗಳಿಗಿಂತ ಹೆಚ್ಚು ದೀರ್ಘಾವಧಿಯ ಕೆಮ್ಮು, ಕಫ, ಜ್ವರ, ತೂಕದಲ್ಲಿ ಇಳಿಕೆ, ಹಸಿವೆಯಾಗದಿರುವುದು, ಕುತ್ತಿಗೆ, ಗಂಕುಳ ಸಂಧಿಗಳಲ್ಲಿ, ಗಂಟುಗಳಲ್ಲಿ ನೋವು ಕಾಣಿಸಿಕೊಳ್ಳುವುದು ಇಂತಹ ಲಕ್ಷಣಗಳಿದ್ದಲ್ಲಿ ಸಮೀಪದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಫ ತಪಾಸಣೆ ಮಾಡಿಸಿಕೊಳ್ಳಿ. ಕ್ಷಯರೋಗ ತಪಾಸಣೆ ಮಾಡಿಸಿಕೊಳ್ಳಲು ವೈದ್ಯರು, ಮನೆಗೆ ಭೇಟಿ ನೀಡುವ ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಕಾರ್ಯಕರ್ತೆಯರಿಂದ ಸಲಹೆಗಳನ್ನು ಪಡೆಯಬಹುದು. ನೆನಪಿಡಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕ್ಷಯರೋಗ ಸಂಬಂಧಿತ ಚಿಕಿತ್ಸೆ ಸಂಪೂರ್ಣ ಉಚಿತ.
ಸರಿಯಾದ ಚಿಕಿತ್ಸೆಯಿಂದ ಕ್ಷಯ ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಿಕೊಳ್ಳಬಹುದು. ಇದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಉತ್ತರ ಕನ್ನಡದ ಪ್ರಕಟಣೆಯಾಗಿದೆ. ಹಲವು ಪ್ರತಿಷ್ಠಿತ ಬ್ಯಾಂಕ್, ಆಸ್ಪತ್ರೆ, ಹೋಟೆಲ್, ಕಚೇರಿ ಮನೆಗಳಿಗೆ ಸುಂದರ ಒಳಾಂಗಣ ವಿನ್ಯಾಸ ಮಾಡಿಕೊಟ್ಟ, ಜಿಲ್ಲೆಯಲ್ಲಿಯೇ ಪ್ರಸಿದ್ಧಿ ಗಳಿಸಿರುವ ಇಂಟೀರಿಯರ್ ಡೆಕೋರೇಟರ್ಸ್, ವಿಟಿ ರೋಡ್, ಅಂಕೋಲಾ. ಇಪ್ಪತ್ತು ವರ್ಷಗಳ ಸಾರ್ಥಕ ಸೇವೆ ನೀಡಿರುವ ನಾವು ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಎಲ್ಲಾ ತರಹದ ಪ್ಲೈವುಡ್ ವರ್ಕ್ ಮತ್ತು ಇಂಟೀರಿಯರ್ ಡಿಸೈನ್ ಮಾಡಿಕೊಡಲಾಗುವುದು. 20ನೇ ವರ್ಷದ ಸಾರ್ಥಕ ಸೇವೆಯಲ್ಲಿ ನಮ್ಮೆಲ್ಲ ಗ್ರಾಹಕರಿಗೆ, ಹಿತೈಷಿಗಳಿಗೆ ಅಭಿನಂದನೆಗಳು. ತಮ್ಮ ಅಗತ್ಯತೆಗಳಿಗೆ ಹಿಂದೆ ಕರೆ ಮಾಡಿ ಪುನಾರಾಮ ಸುತಾರ್, ಮೊಬೈಲ್ ಸಂಖ್ಯೆ 7975415148, ಕಚೇರಿ ವಿಳಾಸ ಇಂಟೀರಿಯರ್ ಡೆಕೋರೇಟರ್ಸ್, ವಿಟಿ ರೋಡ್, ಅಂಕೋಲಾ. ಇನ್ನು ಮುಂದೆ ಎಲ್ಲಾ ಕಚೇರಿ ಹಾಗೂ ಇತರೆ ವಾಣಿಜ್ಯ ವ್ಯವಹಾರ ಸ್ಥಳಗಳಲ್ಲಿ ಸ್ಯಾನಿಟೈಸರ್ ವ್ಯವಸ್ಥೆಯನ್ನು ಕಡ್ಡಾಯವಾಗಿ ಮಾಡತಕ್ಕದ್ದೆಂದು ತಿಳಿಪಡಿಸಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಧರಿಸುವಿಕೆಯನ್ನು ಮತ್ತು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವಿಕೆಯನ್ನು ಮತ್ತೊಮ್ಮೆ ಕಡ್ಡಾಯಗೊಳಿಸಲಾಗಿದ್ದು ಹಾಗೂ ಯಾವುದೇ ಕಚೇರಿಗಳಿಗೆ ಸಾರ್ವಜನಿಕರು ಮಾಸ್ಕ್ ಇಲ್ಲದೆ ಪ್ರವೇಶಿಸುವುದನ್ನು ನಿರ್ಬಂಧಿಸಲಾಗಿದೆ. ತಪ್ಪಿದ್ದಲ್ಲಿ ದಂಡ ವಿಧಿಸಲಾಗುವುದೆಂದು ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸಿದೆ. ಇದು ಜಿಲ್ಲಾಡಳಿತದ ಆದೇಶದ ಮೇರೆಗೆ ಪುರಸಭೆ ಕುಮಟಾ, ಆರೋಗ್ಯ ಇಲಾಖೆ ಕುಮಟಾ ಮತ್ತು ತಾಲೂಕು ಆಡಳಿತದ ಜಂಟಿ ಸಾರ್ವಜನಿಕ ಪ್ರಕಟಣೆಯಾಗಿರುತ್ತದೆ. ಅನುಭವಿ ಹಾಗೂ ನುರಿತ ಶಿಕ್ಷಕರ ಜೊತೆಗೆ ಅತ್ಯಾಧುನಿಕ ಶೈಕ್ಷಣಿಕ ಕಲಿಕೆಯನ್ನು ಅಳವಡಿಸಿಕೊಂಡಿರುವ ಪ್ರಸಿದ್ಧ ಮಹಾತ್ಮ ಗಾಂಧಿ ವಿದ್ಯಾವರ್ಧಕ ಸಂಘದ ಸೆಕೆಂಡರಿ ಹೈಸ್ಕೂಲ್ ಹಿರೇಗುತ್ತಿ ಕುಮಟಾ. ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದಿರುವ ಸೆಕೆಂಡರಿ ಹೈಸ್ಕೂಲ್ ಅನುಭವಿ ಆಡಳಿತ ಮಂಡಳಿಯ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದ್ದು, ಹೈಸ್ಕೂಲ್ನಲ್ಲಿ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ, ಆಟೋಟ ಸ್ಪರ್ಧೆಗಳಿಗೆ ಪ್ರೋತ್ಸಾಹ, ಶಿಸ್ತಿನಿಂದ ಕೂಡಿದ ವಿದ್ಯಾಭ್ಯಾಸ ಹಾಗೂ ಗಣಕೀಕೃತ ಶಿಕ್ಷಣ, ಉತ್ತಮ ವಿಜ್ಞಾನ ಪ್ರಯೋಗಾಲಯ ಮತ್ತು ಗ್ರಂಥಾಲಯ, ಆಧುನಿಕ ಪೀಠೋಪಕರಣ, ಪಾಠೋಪಕರಣ ಮತ್ತು ಆಟದ ಸಾಮಗ್ರಿಗಳು, ಸರ್ವತೋಮುಖ ಬೆಳವಣಿಗೆಗೆ ಹೆಚ್ಚಿನ ಆದ್ಯತೆ, ಸಿಸಿಟಿವಿ ಕಣ್ಗಾವಲಿರುವ ಕೊಠಡಿಗಳು, ಪೌಷ್ಟಿಕಾಂಶವುಳ್ಳ ಮಧ್ಯಾಹ್ನದ ಊಟದ ವ್ಯವಸ್ಥೆ, ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಪ್ರತಿ ವರ್ಷ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಕೀರ್ತಿಯನ್ನು ಹೈಸ್ಕೂಲ್ ಹೊಂದಿದೆ. ಇಂತಹ ಗುಣಮಟ್ಟದ ಶಿಕ್ಷಣ ಹೊಂದಿರುವ ಸೆಕೆಂಡರಿ ಹೈಸ್ಕೂಲ್ನಲ್ಲೇ ನಿಮ್ಮ ಮಕ್ಕಳಿಗೆ ಪ್ರವೇಶ ಕೊಡಿಸಿ. 2021-22 ಸಾಲಿನ 8, 9 ಮತ್ತು 10 ತರಗತಿಗಳಿಗೆ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ತ್ವರಿತವಾಗಿ ತಮ್ಮ ಸೀಟ್ಗಳನ್ನು ಕಾಯ್ದಿರಿಸಿಕೊಳ್ಳಲು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448408863 ಹಾಗೂ 9900449292 ಮತ್ತು 9448484827. ಅಲ್ಲದೆ ಎಸ್ಐಟಿ ಮಾನ್ಯತೆ ಪಡೆದಿರುವ ಮಹಾತ್ಮ ಗಾಂಧಿ ಪೂರ್ವ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನರ್ಸರಿ, ಎಲ್ಕೆಜಿ, ಯುಕೆಜಿ, 1 ಮತ್ತು 2 ತರಗತಿಗಳಿಗೆ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9740819627. ಶ್ರೀ ಹೊನ್ನಪ್ಪ ಎನ್ ನಾಯಕ ಚೇರ್ಮನ್, ಶ್ರೀ ಶ್ರೀಕಾಂತ್ ಎನ್ ನಾಯಕ್ ವೈಸ್ ಚೇರ್ಮನ್, ಶ್ರೀ ಮೋಹನ್ ಬಿ ನಾಯಕ್ ಕಾರ್ಯದರ್ಶಿ ಮತ್ತು ಆಡಳಿತ ಮಂಡಳಿ ಸದಸ್ಯರು. ಯುಗಾದಿ ಆಫರ್ ಸೇಲ್ ನಿಮ್ಮ ಪೂರ್ವಿಕ ಮೊಬೈಲ್ಸ್ ನಲ್ಲಿ ಪಡೆಯಿರಿ. ಅಪ್ ಟು 10% ಇನ್ಸ್ಟೆಂಟ್ ಡಿಸ್ಕೌಂಟ್ HDFC ಕಾರ್ಡ್ಸ್ ಮೇಲೆ ಮತ್ತು ಅಪ್ ಟು 10% ಕ್ಯಾಶ್ ಬ್ಯಾಕ್ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ ಕಾರ್ಡ್ಸ್ ಮೇಲೆ. ಪಡೆಯಿರಿ ಅಪ್ ಟು ₹5,000 ಕ್ಯಾಶ್ ಬ್ಯಾಕ್ ಬಜಾಜ್ ಫೈನಾನ್ಸ್ ಕಾರ್ಡ್ಸ್ ಮೇಲೆ. ಕೊಳ್ಳಿ ಒನ್ ಪ್ಲಸ್ ಮೊಬೈಲ್ ಯೂಸಿಂಗ್ SBI ಕಾರ್ಡ್ಸ್ ಮತ್ತು ಪಡೆಯಿರಿ ಅಪ್ ಟು ₹4,000 ಇನ್ಸ್ಟೆಂಟ್ ಡಿಸ್ಕೌಂಟ್. ಬ್ರಾಂಡೆಡ್ ಲ್ಯಾಪ್ಟಾಪ್ಸ್ ಮತ್ತು ಟಿವಿಸ್ ಮೇಲೆ ಸರ್ಪ್ರೈಸ್ ಗಿಫ್ಟ್ಸ್ ಕೂಡ. ಪಡೆಯಿರಿ ಮೊಬೈಲ್ಸ್ ಯಾವುದೇ ಡೌನ್ ಪೇಮೆಂಟ್ ಇಲ್ಲದೆ. ನೋ ಕಾಸ್ಟ್ EMI ಕೂಡ ಲಭ್ಯ. ಪಡೆಯಿರಿ ಎಕ್ಸ್ಚೇಂಜ್ ಬೋನಸ್ ಅಪ್ ಟು ₹14,000. ಥಿಂಕ್ ಮೊಬೈಲ್, ಥಿಂಕ್ ಪೂರ್ವಿಕ. ನಮಸ್ಕಾರ, ನಾನು ಹಿತೇಂದ್ರ ನಾಯಕ್, ಪರಿವರ್ತನೆ ಟೀಮ್ ಸಿರಿಸಿದ್ದಾರೆ. ಸರ್ವರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಸರ್ವಜನೋ ಸುಖಿನೋ ಭವಂತು ಅಂದ ಹಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ಸುಖವನ್ನು ತಂದುಕೊಡ್ಲಿ, ಮಕ್ಕಳಿಗೆ ಜ್ಞಾನಾರ್ಜನೆಯನ್ನು ತಂದುಕೊಡ್ಲಿ, ರೈತರಿಗೆ ಅವರು ಬೆಳೆದ ಬೆಳೆಗಳು ಒಳ್ಳೆಯ ಫಲವನ್ನು ಕೊಡಲಿ ಹಾಗೂ ಆ ಫಲಕ್ಕೆ ಒಳ್ಳೆಯ ಬೆಲೆ ಸಿಗಲಿ, ಉದ್ಯಮಗಳಿಗೆ ಈ ವರ್ಷ ಲಾಭದಾಯಕವಾಗಿರಲಿ, ಒಟ್ಟಾರೆ ಎಲ್ಲರೂ ಸುಖದಿಂದ ಈ ವರ್ಷವನ್ನು ಕಳೆಯಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ಜೊಯಿಡ ತಾಲೂಕಿನ ಅವೇಡ ಗ್ರಾಮ ಪಂಚಾಯತ್ನಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಹಿರಿಯ ನಾಗರಿಕರಿಗೆ ಮತ್ತು ಸಾರ್ವಜನಿಕರಿಗೆ ಕೊರೋನಾ ಲಸಿಕೆ ನೀಡಲಾಯಿತು. ಜೊಯಿಡ ತಾಲೂಕಿನ ಅವೇಡ ಗ್ರಾಮ ಪಂಚಾಯತ್ನ ಶಾಲೆ ಒಂದರಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಹಿರಿಯ ನಾಗರಿಕರಿಗೆ ಮತ್ತು ಸಾರ್ವಜನಿಕರಿಗೆ ಕೊರೋನಾ ಲಸಿಕೆಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವೇಡ ಗ್ರಾಮ ಪಂಚಾಯತ್ ಸದಸ್ಯ ಅಜಿತ್ ತುರಾರ್ ಮಾತನಾಡಿ, ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಿದೆ, ಹೀಗಾಗಿ
ಸರ್ಕಾರದ ಆದೇಶದಂತೆ ಎಲ್ಲರೂ ಕೊರೋನಾ ವ್ಯಾಕ್ಸಿನ್ ಪಡೆದುಕೊಳ್ಳಿ ಮತ್ತು ಸಾಮಾಜಿಕ ಅಂತರ ಮತ್ತು ಮಾಸ್ಕ್ ಧರಿಸಿ ಕೊರೋನಾ ರೋಗದಿಂದ ದೂರವಿರಿ ಎಂದರು. ಈ ಸಂದರ್ಭದಲ್ಲಿ ನೂರಾರು ಜನರು ಕೊರೋನಾ ವ್ಯಾಕ್ಸಿನ್ ಪಡೆದುಕೊಂಡರು. ವ್ಯಾಕ್ಸಿನ್ ಪಡೆದುಕೊಂಡವರಿಗೆ ತಂಪು ಪಾನೀಯ ವ್ಯವಸ್ಥೆ ಹಾಗೂ ಆಸನದ ವ್ಯವಸ್ಥೆ ಮಾಡಲಾಗಿತ್ತು. ಅವೇಡ ಗ್ರಾಮ ಪಂಚಾಯತ್ ವತಿಯಿಂದ ಗಣೇಶಗುಡಿಯಲ್ಲಿ ಧ್ವನಿವರ್ಧಕ ಬಳಸಿ ಜೀಪ್ ಮೂಲಕ ಕೊರೋನಾ ರೋಗದ ಬಗ್ಗೆ ಮಾಹಿತಿ ನೀಡಿ ಎಚ್ಚರ ವಹಿಸುವಂತೆ ಮನವರಿಕೆ ಮಾಡಲಾಯಿತು. ಇಂದು ಅವೇಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗಣೇಶಗುಡಿ ಗ್ರಾಮದ ನಿವಾಸಿಯಾಗಿರುವಂತಹ 45 ವರ್ಷ ಮೇಲ್ಪಟ್ಟ ಎಲ್ಲಾ ಮಹಿಳೆಯರು ಹಾಗೂ ಪುರುಷರಿಗೂ ಗಣೇಶಗುಡಿ ಕೆಪಿಸಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ COVID-19 ಕೊರೋನಾ ಲಸಿಕೆಯನ್ನು ಹಂತ ಹಂತವಾಗಿ ನೀಡುತ್ತಿದ್ದು ದಯವಿಟ್ಟು ಎಲ್ಲಾ ಗ್ರಾಮಸ್ಥರು ಬಂದು ಈ ಲಸಿಕೆಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಇದು ಅವೇಡ ಗ್ರಾಮ ಪಂಚಾಯತಿಯ ಪ್ರಕಟಣೆ. ಕ್ಯಾನರಾ ಪ್ಲಸ್ ನ್ಯೂಸ್ ಜೋಯಿಡ. ದೇವಗುರಿ ಫ್ರೆಂಡ್ಸ್ ಧಾರೇಶ್ವರ ವತಿಯಿಂದ ಕುಮಟ ತಾಲೂಕಿನ ಧಾರೇಶ್ವರದಲ್ಲಿ ನಡೆದ ಸೂಪರ್ ಸಿಕ್ಸ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ನಾಗದೇವತ ಹೊರಭಾಗದ ತಂಡವು ಗೆಲುವು ಸಾಧಿಸಿತು. ಕುಮಟಾ ತಾಲೂಕಿನ ದೇವಗಿರಿ ಫ್ರೆಂಡ್ಸ್ ಧಾರೇಶ್ವರ ವತಿಯಿಂದ ಧಾರೇಶ್ವರದಲ್ಲಿ April 17-18 ಸೂಪರ್ ಸಿಕ್ಸ್ ಕ್ರಿಕೆಟ್ ಪಂದ್ಯಾವಳಿ ನಡೆಯಿತು. ಪಂದ್ಯಾವಳಿಗೆ ದೇವಗಿರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರತ್ನಾ ಸುರೇಶ್ ಹರಿಕಾಂತ ಮತ್ತು ಉಪಾಧ್ಯಕ್ಷ ಎಸ್ಟಿ ನಾಯ್ಕ ಅವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಕ್ರೀಡೆ ಯುವಕರಲ್ಲಿ ಸಾಮರಸ್ಯದ ಜೊತೆಗೆ ಕ್ರೀಡಾ ಮನೋಭಾವನೆಯನ್ನು ಬೆಳೆಸುತ್ತದೆ. ಉತ್ತಮ ಆಟಗಾರರಿಗೆ ವೇದಿಕೆಯನ್ನು ಕಲ್ಪಿಸಿಕೊಡುವ ಇಂತಹ ಕ್ರಿಕೆಟ್ ಪಂದ್ಯಾವಳಿ ಇತರೆ ಕ್ರೀಡಾಪಟುಗಳಿಗೆ ಪ್ರೇರಣೆಯಾಗಲಿ ಎಂದರು. ಅತಿಥಿಯಾಗಿ ಗ್ರಾಮ ಪಂಚಾಯತ್ ಸದಸ್ಯ ವಿಶ್ವನಾಥ್ ಹರಿಕಾಂತ, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ನಾಗಪ್ಪ ಹರಿಕಾಂತ್, ಸುರೇಶ್ ಹರಿಕಾಂತ್, ಉದ್ಯಮಿ ಸಚಿನ್ ನಾಯ್ಕ ಇವರು ಪಾಲ್ಗೊಂಡಿದ್ದರು. ಈ ಪಂದ್ಯಾವಳಿಯಲ್ಲಿ ಗೆಲುವು ಸಾಧಿಸಿದ ನಾಗದೇವತ ಹೊರಭಾಗ ತಂಡವು ಪ್ರಥಮ ಬಹುಮಾನ 8,888 ಹಾಗೂ ಆಕರ್ಷಕ ಟ್ರೋಫಿಯನ್ನು ಗಣ್ಯರಿಂದ ಪಡೆಯಿತು. ರನ್ನರ್ ಆಫ್ ಆಗಿ ಹೊರಹೊಮ್ಮಿದ ಬ್ಯಾಚುಲರ್ಸ್ ಬಾಯ್ಸ್ ಶಿರಸಿ ತಂಡವು ದ್ವಿತೀಯ ಬಹುಮಾನ 5,555 ಮತ್ತು ಆಕರ್ಷಕ ಟ್ರೋಫಿಯನ್ನು ಪಡೆಯಿತು. ಈ ಸಂದರ್ಭದಲ್ಲಿ ದೇವಗಿರಿ ಫ್ರೆಂಡ್ಸ್ ಯುವಕರಾದ ನಾಗರಾಜ, ಅರುಣ, ಪ್ರಮೋದ, ಪ್ರಸಾದ, ಸುಬ್ಬು, ರಾಘು, ಗೋಪಾಲ್ ಇವರಿಗೆ ಬೆನ್ನೂರು ಬಾಗಿ ನಿಂತ ಸಂತೋಷ್ ಶೇಟ್ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಕ್ಯಾನರಾ ಪ್ಲಸ್ ನ್ಯೂಸ್ ಕುಮಟ. ಕಾರವಾರ ಶಾಸಕರಾಗಿದ್ದ ವಸಂತ ಸ್ನೋಟಿಕರ್ ಅವರನ್ನು ಕೊಲೆಗೈದಿದ್ದ ಸಂಜಯ್ ಮೊಹಿತ್ಗೆ ಜವಾಬ್ದಾರಿ ಶಿಕ್ಷೆ ಮತ್ತು 68,000 ರೂಪಾಯಿ ದಂಡ ವಿಧಿಸಿ ಶಿರಸಿ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆದೇಶಿಸಿದೆ. ಕಾರವಾರದ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ತನ್ನ ಮಗಳ ಮದುವೆ ಆರತಕ್ಷತೆಯ ತಯಾರಿಯನ್ನು ನೋಡಿಕೊಂಡು ಮನೆಗೆ ಹೊರಡುವ ಸಲುವಾಗಿ ಕಲ್ಯಾಣ ಮಂಟಪದ ಎದುರಿನ ರಸ್ತೆಯ ಪಕ್ಕದಲ್ಲಿ ಇತರರೊಂದಿಗೆ ನಿಂತುಕೊಂಡಿದ್ದಾಗ ಬೈಕ್ನಲ್ಲಿ ಬಂದ ಇಬ್ಬರು ವಸಂತ ಸ್ನೋಟಿಕರ್ ಅವರ ಮೇಲೆ ಪಿಸ್ತೂಲ್ನಿಂದ ಗುಂಡು ಹಾರಿಸಿದರು. ಆ ವೇಳೆ ಹಿಂಬದಿಯ ಸವಾರನಾಗಿದ್ದ ರಾಜನ್ ಅಲಿಯಾಸ್ ಸಂಜಯ್ ಮೊಹಿತ್ ಹಾರಿಸಿದ 4 ಗುಂಡು ವಸಂತ ಅಸ್ನೋಟಿಕರ್ ಅವರ ದೇಹಕ್ಕೆ ಹೊಕ್ಕು ತೀವ್ರವಾಗಿ ಗಾಯಗೊಂಡಿದ್ದರು. ಅವರನ್ನು ಮಣಿಪಾಲ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕರೆದುಕೊಂಡು ಹೋಗುತ್ತಿದ್ದಾಗ ಮಾರ್ಗ ಮಧ್ಯದಲ್ಲಿ ಅವರು ಮೃತಪಟ್ಟಿದ್ದರು. ಆರೋಪಿ ಸಂಜಯ್ ಮೊಹಿತ್ನೊಂದಿಗೆ ಭಾಗಿಯಾಗಿದ್ದ ಓಂ ಪ್ರಕಾಶ್ ಅಲಿಯಾಸ್ ಪಕ್ಕ ಹಾಗೂ ಆಂಟೋನಿಯು ದೋಷಾರೋಪಣೆ ಪಟ್ಟಿ ಸಲ್ಲಿಸುವ ಪೂರ್ವದಲ್ಲಿ ಮುಂಬೈ ಪೊಲೀಸರಿಂದ ಎನ್ಕೌಂಟರ್ನಲ್ಲಿ ಮೃತಪಟ್ಟಿದ್ದರು. ವಸಂತ ಸ್ನೋಟಿಕರ್ ಕೊಲೆಗೆ ಸಂಜಯ್ ಮೊಹಿತ್ಗೆ ಸುಪಾರಿ ನೀಡಿದ್ದ ಈ ಪ್ರಕರಣದ ಮುಖ್ಯ ಆರೋಪಿ ದಿಲೀಪ್ ನಾಯ್ಕ್ನನ್ನ ಪ್ರಕರಣದ ವಿಚಾರಣೆಯ ಹಂತದಲ್ಲಿ ಮೃತಪಟ್ಟಿದ್ದಾನೆ. ಕೊಲೆ ಸಂಚಿನಲ್ಲಿ ಭಾಗಿಯಾಗಿದ್ದ 2 ಮತ್ತು 3ನೇ ಆರೋಪಿಯನ್ನ ನ್ಯಾಯಾಲಯ ಬಿಡುಗಡೆಗೊಳಿಸಿದೆ. ವಸಂತ ಸ್ನೋಟಿಕರ್ ಈ ಕೊಲೆ ಪ್ರಕರಣ ಕಾರವಾರ ನಗರ ಠಾಣೆಯಲ್ಲಿ ದಾಖಲಾಗಿದ್ದು ಪ್ರಕರಣ ಕಾರವಾರ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಶಿರಸಿ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ ವರ್ಗಾವಣೆಗೊಂಡಿತ್ತು. ಈ ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಾಧೀಶ ಶಾಂತವೀರ ಶಿವಪ್ಪ ಈ ತೀರ್ಪು ಪ್ರಕಟಿಸಿದ್ದಾರೆ. ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ ಸರ್ಕಾರಿ ವಕೀಲರಾದ ಸುನಂದಾ ಮಡಿವಾಳ್ ವಾದಿಸಿದ್ದರು. ಬೆಂಗಳೂರು ಸಿಡಿಒ ಡಿಎಸ್ಪಿ ಪಿಬಿಎಸ್ಎಸ್ ರಾವ್ ಅವರು ಪ್ರಾಥಮಿಕ ಹಂತದಲ್ಲಿ ದೋಷಾರೋಪಣಾ ಪತ್ರವನ್ನು ಸಲ್ಲಿಸಿದ್ದು, ಇನ್ನೋರ್ವ ಡಿಎಸ್ಪಿಗಳಾದ ರಫಿಕ್ ಮುಲ್ಲಾ ಮತ್ತು ಲವಕುಮಾರ್ ಅವರು ಹೆಚ್ಚುವರಿ ದೋಷಾರೋಪಣೆ ಪಟ್ಟಿ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್ ಕಾರವಾರ. ಜಾತ್ರಾ ಹಂಗಾಮಿನಲ್ಲಿ ಸಿಹಿ ತಿಂಡಿ ವ್ಯಾಪಾರ ಮಾಡಿ ವರ್ಷವಿಡೀ ಬದುಕು ರೂಪಿಸಬೇಕಾದವರಿಗೆ ಈ ಬಾರಿಯೂ ಕೊರೋನಾ ಮತ್ತೆ ಹೊಟ್ಟೆಯ ಮೇಲೆ ತಣ್ಣೀರ ಬಟ್ಟೆ ಹಾಕಿಕೊಳ್ಳುವಂತಹ ಪರಿಸ್ಥಿತಿ ತಂದಿದ್ದು ಸಿಹಿ ತಿಂಡಿ, ಹೂ, ಹಣ್ಣು ವ್ಯಾಪಾರಸ್ಥರ ಬದುಕು ಅತಂತ್ರವಾಗಿದೆ. ರಾಜ್ಯದಲ್ಲಿ ಕೊರೋನಾ 2ನೇ ಅಲೆಯ ಆತಂಕ ಹೆಚ್ಚಾಗಿದೆ. ಈ ನಡುವೆ ರಾಜ್ಯ ಸರ್ಕಾರ ಹೊಸ ಮಾರ್ಗಸೂಚಿ ಹೊರಡಿಸಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಿಷೇಧಿಸಿ ಆದೇಶಿಸಿದೆ. ಜಾತ್ರೆಗಳ ಸೀಸನ್ ಆಗಿರುವ ಏಪ್ರಿಲ್ ಮೇ ತಿಂಗಳಿನಲ್ಲಿ ನಡೆಯಬೇಕಿದ್ದ ನೂರಾರು ಜಾತ್ರಾ ಮಹೋತ್ಸವಗಳು ರದ್ದಾಗಿರುವುದರಿಂದ ಇವುಗಳನ್ನೇ ನಂಬಿಕೊಂಡಿದ್ದ ಸಿಹಿ ತಿಂಡಿ, ಹೂ, ಹಣ್ಣು ವ್ಯಾಪಾರಿಗಳು ಅತಂತ್ರರಾಗಿದ್ದಾರೆ. ಜಾತ್ರಾ ಹಂಗಾಮಿನಲ್ಲಿ ಸಿಹಿ ತಿಂಡಿ ವ್ಯಾಪಾರ ಮಾಡಿ ವರ್ಷವಿಡೀ ಬದುಕು ರೂಪಿಸಬೇಕಾದವರಿಗೆ ಈ ಬಾರಿಯೂ ಕೊರೋನಾ ಮತ್ತೆ ಹೊಟ್ಟೆಯ ಮೇಲೆ ತಣ್ಣೀರು ಬಟ್ಟೆ ಹಾಕಿಕೊಳ್ಳುವಂತಹ ಪರಿಸ್ಥಿತಿ ತಂದಿದೆ. ಕಳೆದ ಬಾರಿ ಇದೇ ಸಮಯದಲ್ಲಿ ಏಕಾಏಕಿ ಲಾಕ್ಡೌನ್ ಆದ ಪರಿಣಾಮ ಎಲ್ಲಾ ಜಾತ್ರೋತ್ಸವಗಳು ರದ್ದಾಗಿ ಸಿಹಿ ತಿನಿಸುಗಳು ಮಾರಾಟ ಮಾಡಲಾಗದೆ ಎಸೆಯಲಾಗಿತ್ತು. ಆದರೆ ಇದೀಗ ಜಾತ್ರೆ ಸಭೆ ಸಮಾರಂಭಗಳು ನಡೆಯುವ ವೇಳೆಗೆ ಮತ್ತೆ ಕೋವಿಡ್ ಕಾರಣಕ್ಕೆ ರಾಜ್ಯ ಸರ್ಕಾರ ಜಾತ್ರೆ ಸೇರಿದಂತೆ ಧಾರ್ಮಿಕ ಆಚರಣೆಗಳಿಗೆ ಸಂಪೂರ್ಣ ಬ್ರೇಕ್ ಹಾಕಿದೆ. ಅಲ್ಲದೆ ಈಗಾಗಲೇ ನಿಗದಿಯಾಗಿರುವ ಕಾರ್ಯಕ್ರಮಗಳನ್ನು ತಕ್ಷಣ ರದ್ದುಗೊಳಿಸುವಂತೆಯೂ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆದೇಶ ಹೊರಡಿಸಿದೆ. ಇದರಿಂದ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದ್ದ ಬಹುತೇಕ ಜಾತ್ರೆ ಸಭೆ ಸಮಾರಂಭಗಳು ರದ್ದಾಗಿದ್ದು ಇವುಗಳನ್ನೇ ನಂಬಿಕೊಂಡಿದ್ದ ವ್ಯಾಪಾರಿಗಳ ಪರಿಸ್ಥಿತಿ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಜಾತ್ರೆ ಅಂದ್ಕೊಳ್ಳಿ, ಎಲ್ಲ ತಿಂಡಿ ಬಿಂಡಿ ಕಾಜಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾರೆ, ಅಂದ್ರೆ ಕಡ್ಡಿ. ಆ ಕಡ್ಡಿ ನಂತರ ಆ ಕಡೆಗೆ ಜಾತ್ರೆ ಅಂದ್ಕೊಳ್ಳಿ ನಾವು ಅದಕ್ಕೆ ಬೆಲ್ಲ ಹಾಕೊಂಡೆ ಸ್ವಲ್ಪ ಎಲ್ಲರೂ ವ್ಯಾಪಾರ ಸಣ್ಣ ಪುಟ್ಟ ವ್ಯಾಪಾರಕ್ಕೆ ಹೋಗ್ತಿದ್ರು. ಈಗ ಅದು ಕರೋನಾ ಅನ್ಕೊಂಡೆ ನಮ್ಗೆ ಎಲ್ಲೂ ಹೋಗೋ ಪರಿಸ್ಥಿತಿ ಇಲ್ಲ ಮಾಡಿಬಿಟ್ಟಿದ್ವಿ. ಸರ್ಕಾರದ ಮುಂದೆ ಹೇಗೆ ನಮ್ದು ಜೀವನ ಆಗೋದು, ನಮ್ದು ಮಾಡಿದ ತಿಂಡಿ ಏನಾಗುದು ಅಂತ ನಮಗೆ ಸರ್ಕಾರ ಇದ್ರ ಬಗ್ಗೆ ನಿರ್ಧಾರ ಕೊಡಬೇಕು. ನಮಗೆ ಕೊಳದರ್ಸ ಸಟಕಂತ ಮಾಡಿಬಿಟ್ಟಿದ್ದಾರೆ ಅವರು. ಮಾಡ್ಕೊಂಡು ಕಡೆ ನಮ್ದು ವಸ್ತೆಲ್ಲ ಬೇಕಾದಷ್ಟು ಹಾಳಾಗಿದ್ದಾರೆ. ನಮ್ದು ಈಗ ಕಡ್ಡಿ ಮಾಡ್ಕೊಳ್ಬೇಕಾಗ್ತದೆ, ಇದು ಜುಲಬಿ ನಂದು ಹೇಗೆ ಹೊಡ್ಕೊಳ್ಬೇಕಾಗ್ತದೆ. ಈ ಕಾಜಿ ಕಡ್ಡಿ ಎಲ್ಲ ಮೊದಲು ಸ್ಟಾಕ್ ಬಿಡಬೇಕಾಗ್ತದೆ.
ಆ ಕಾಳಜಿ ಕಡ್ಡಿ ಎಲ್ಲ ನಮ್ದಲ್ಲಿ ಹೊಸತಿಗೆ ನಮ್ದು ಗಿಡದ ಹುಡುಕಿ ಹೋಯ್ದಾಕಿದೆ, ಹಾಳಾಗ್ಬಿಟ್ಟಿದ್ದಾರೆ. ಅದೆಲ್ಲ ಭಾಳಷ್ಟು ಹೊಸತಿಗೆ ವೇಸ್ಟ್ ಆಗಿದೆ. ಆದ್ರೆ ಈ ಸತಿಗೂ ಇದೇ ನಮ್ಮನೆ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾವು ಹೆಚ್ಚು ಮಾಡ್ಕೊಂಡ್ಲಿಲ್ಲ, ಕಡ್ಡಿ ಮಾಡಲಿಲ್ಲ. ಆದ್ರೆ ಸ್ವಲ್ಪ ಪುಟ್ಟ ಜಾತ್ರೆ ಆದ್ರೆ ಗಡ್ಬೇಡ ಆಗ್ತಿದೆ, ಆಗ ಸ್ವಲ್ಪ ನಾವು ಮಾಡ್ಬೇಕು, ಸ್ಟಾಕ್ ಮಾಡಿರ್ಬೇಕಾಗ್ತಿದೆ. ಆದ್ರೆ ಈ ಸತಿ ಮಾಡ್ಕೊಂಡ್ಲಿಲ್ಲ, ಸ್ವಲ್ಪ ಮಾಡಿಟ್ಟಿದ್ದಾರೆ. ಅಂದ್ರೆ ಮಳೆ ಬಿತ್ತಂದ್ರೆ ಮತ್ತೆ ಬಂತು ಬಾಧೆ, ನಮ್ಮ ಜೀವನ ಮಳೆಗಾಲಕ್ಕೆ ಉಪವಾಸ ಬೀಳ್ತಾರೋ ಅದು ಏನು ಅನ್ಕೊಳ್ತಿದ್ದಲ್ಲ. ಸರ್ಕಾರದ ಒಂದು 5 ಕೆ ಜಿ ಅಕ್ಕಿ ಕೊಡ್ತಾರೆ, 5 ಕೆಜಿ ಎಂತಕ್ಕೂ ಬೇಡ. ಮನೇಲಿದ್ದ ಕುಂದಿಗೆ 5 ಕೆಜಿ ಅಕ್ಕಿ ಸಾಕೋದಿಲ್ಲ, ಅದಕ್ಕೆ ಎಂತ ವ್ಯಾಪಾರ ಅಂದ್ರೆ ಕರೋನಾ ಅನ್ಕೊಂಡೆ ಜನ ಎಲ್ಲ ಬರ್ಲಿಕ್ಕೆ ಭಯ ನಾಕ ಮಾಡ್ತಾರೆ. ಈ ಸರ್ಕಾರ ಹೆದರ್ಸಿಡ್ತಾರಲ್ಲ ಈ ವ್ಯಾಪಾರಸ್ಥರಿಗೆ ಎಲ್ಲ ಬರ್ಲಿಕ್ಕೆ ಮಾಡುದಿಲ್ಲ, ಮನಸ್ಸು ಮಾಡುದಿಲ್ಲ. ಅವರು ಏನು ಸಣ್ಣ ಪುಟ್ಟ ಬಂದು ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ. ಅದನ್ನ ಈಗ ನಾವಿಲ್ಲೇ ಕಾರವಾರ ಕುಮಟ ಎಲ್ಲ ಹೋಗ್ತಾರೆ, ಸಣ್ಣ ಪುಟ್ಟ ಜಾತ್ರೆ ಅಂತದಿದ್ರೆ. ಇದೇ ಜೀವನ ನಮ್ದು, ಮತ್ತೆ ಏನ್ ಜೀವನ ಇಲ್ಲ. ಕಳೆದ ವರ್ಷ ಕೂಡ ಕೋವಿಡ್ ಕಾರಣದಿಂದ ಏಕಾಏಕಿ ವ್ಯಾಪಾರ ಬಂದಾಗಿ ಬದುಕು ಮೂರಾ ಬಟ್ಟೆ ಆಗಿತ್ತು. ಈಗ ಮತ್ತೆ ಕೊಂಚ ಚೇತರಿಕೆ ಕಾಣಿಸಿಕೊಳ್ಳುತ್ತಿರುವಾಗಲೇ ಸರ್ಕಾರ ಕೋವಿಡ್ ನಿಯಂತ್ರಣಕ್ಕೆ ಧಾರ್ಮಿಕ ಕಾರ್ಯಕ್ರಮ ನಿಷೇಧ ಹೇರಿದ್ದು ನೇರವಾಗಿ ಸಣ್ಣ ಪುಟ್ಟ ವ್ಯಾಪಾರಿಗಳ ಮೇಲೆ ಪರಿಣಾಮ ಬೀರಿದೆ. ಆಗೊಮ್ಮೆ ಈಗೊಮ್ಮೆ ನಡೆಯುವ ಜಾತ್ರೆಗಳಿಗೆ ಹೋಗಿ ಹೂ ಹಣ್ಣು ವ್ಯಾಪಾರ ಮಾಡಿ ಜೀವನ ಮಾಡುತ್ತಿದ್ದವರಿಗೂ ನಿರ್ಬಂಧ ಎಫೆಕ್ಟ್ ತಂದಿದೆ. ಸರ್ಕಾರ ಕೂಡಲೇ ನಮ್ಮಂತಹ ವ್ಯಾಪಾರಸ್ಥರ ನೆರವಿಗೆ ಬರಬೇಕು, ಇಲ್ಲದೆ ಹೋದಲ್ಲಿ ನಮ್ಮ ಬದುಕು ಬೀದಿಗೆ ಬರಲಿದೆ ಎನ್ನುತ್ತಾರೆ ವ್ಯಾಪಾರಸ್ಥರು. ದೇವಸ್ಥಾನದ ಮುಂದೆ ಎಲ್ಲ ದೇವಸ್ಥಾನ ಹತ್ರ ನಾನು ಜಾತ್ರೆ ಹೋಗ್ತಾ ಇರ್ತೇನೆ. ಅದರಲ್ಲಿ ಹೋದ ವರ್ಷದಿಂದ ನಮಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಈ ಲಾಕ್ಡೌನ್ ಕೊರೋನಾ ಅಂತೇಳಿ ಭಾಳಷ್ಟು ತೊಂದರೆಯಲ್ಲಿದ್ದೇವೆ ನಾವು. ನನಗಂತೂ ಭಾಳ ಹೆಂಡತಿ ಮಕ್ಕಳಿಗೆ ಎಲ್ಲರಿಗೆ ಸಾಕ್ಲಿಕ್ಕೆ ಭಾಳ ತೊಂದರೆ ಆಗ್ತಾ ಇದೆ. ಈ ದಂಧೆಯಲ್ಲಿ ನಾನು ದೇವಸ್ಥಾನ ಮುಂದೆ ವ್ಯಾಪಾರ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದೆ. ಇದು ಮೊದಲೇ ಚಲೋ ವ್ಯಾಪಾರ ಮಾಡ್ಕೊಂಡು ಚಲೋ ಒಳ್ಳೆ ರೀತಿಯಿಂದ ಹೋದ ವರ್ಷದಿಂದ ಭಾಳ ತೊಂದರೆಯಲ್ಲಿದ್ದೆ ನಾನು. ಈಗ ನೋಡಿದರೆ ಮತ್ತೆ ಲಾಕ್ಡೌನ್ ಆಗಬೇಕು, ಹಾಗೆ ಹಿಂಗೆ ಅಂತೇಳಿ ನಮಗೆಲ್ಲ ಇದು ಭಾಳಷ್ಟು ತೊಂದರೆ ಆಗ್ತಾ ಇದೆ. ಏನು ಮಾಡೋದು ಅಂದ್ಕೊಂಡು ತಿಳ್ತಾ ಇಲ್ಲ. ಏನು ಮಾಡೋದು, ಹೆಂಗ್ತಿ ಮಕ್ಕಳಿಗೆ ಹೆಂಗೆ ಸಾಕುವುದು, ಏನು ಮಾಡೋದು ನಮಗೆ ತಿಳಿತಾ ಇಲ್ಲ. ಅದ್ರ ಬಗ್ಗೆ ಏನು ಮಾಡೋದು, ಈಗ ಗೌರ್ಮೆಂಟ್ ಎಲ್ಲ ಇದೆ, ಈ ಥರ ನಡೀತಾ ಉಂಟು. ಇನ್ನು ನೋಡಿದರೆ ಒಂದಕ್ಕೊಂದೂವರೆ ಮಾತಾಡ್ತಾರೆ, ಅದು ಅಲ್ಲಿ ಹಚ್ಚಬೇಡ, ಇಲ್ಲಿ ಹಚ್ಚಿಬಿಡ್ಬೇಡ, ವ್ಯಾಪಾರ ಮಾಡೋದು ಬೇಡ, ಹೀಗೆಲ್ಲ ಮಾಡಿದರೆ ಹೆಂಗೆ ನಮ್ಮ ಜೀವನ ಹೆಂಗೆ ನಡೆಸೋದು ನಾವು, ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ಗೌರ್ಮೆಂಟೇ ನಮಗೆ ಏನಾದರೂ ಅದ್ರ ಬಗ್ಗೆ ಪರಿಹಾರ ಏನಾದರೂ ಮಾಡ್ಕೊಂಡು ಕೊಡ್ಬೇಕಂತೇಳಿ ಅವ್ರ ಹತ್ರ ನಾನು ಸವಿನಯವಾಗಿಯೂ ಬೇಡ್ಕೊಳ್ತಾ ಇದ್ದೇನೆ. ವ್ಯಾಪಾರ ಇಲ್ಲ, ಏನಿಲ್ಲ. ಹೋದ ವರ್ಷದಿಂದ ಈ ವರ್ಷ ಅಂತೂ ಏನೂ ಇಲ್ಲ, ಎಲ್ಲ ಲಾಕ್ಡೌನ್ ಆಗಿ ಎಲ್ಲ ಯಾರು ಜನನೂ ಬರ್ತಾ ಇಲ್ಲ, ಅದರಲ್ಲಿ ನಮ್ಗೆ ವ್ಯಾಪಾರನೂ ಇಲ್ಲ, ಏನಿಲ್ಲ, ಏನೂ ಇಲ್ಲ ಹಾಕೊಂಡು ಹೋಗೋದೆ. ಅದಕ್ಕಾಗಿ ಏನು ಮಾಡೋದಂತ ಗೌರ್ಮೆಂಟೇ ಎಲ್ಲ ನಿರ್ಣಯ ಕೊಡಬೇಕು ನಮಗೆ. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ. ಇದೀಗ ಶಾರ್ಟ್ ಬ್ರೇಕ್, ಬ್ರೇಕ್ ನಂತರ ಕೆನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಬ್ರ್ಯಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಗಣೇಶ್ ಏಜೆನ್ಸಿ ಕಾರವಾರ. ನಮ್ಮಲ್ಲಿ ಸ್ಯಾಮ್ಸಂಗ್, ವರ್ಲ್ಪೂಲ್, ಎಲ್ಜಿ, ಐಎಫ್ಬಿ, ಲಾಯ್ಡ್, ಸೋನಿ ಸೇರಿದಂತೆ ಇತರೆ ಜಗತ್ಪ್ರಸಿದ್ಧ ಕಂಪನಿಗಳ ಎಲ್ಇಡಿ ಟಿವಿ, ಸೌಂಡ್ ಸಿಸ್ಟಮ್, ಏರ್ ಕೂಲರ್, ಎಸಿ, ವಾಷಿಂಗ್ ಮಷಿನ್, ರೆಫ್ರಿಜಿರೇಟರ್, ಗ್ರೈಂಡರ್, ಮಿಕ್ಸರ್, ಮೈಕ್ರೋ ಓವೆನ್, ಕುಕ್ಕರ್, ವಾಟರ್ ಪ್ಯೂರಿಫೈಯರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಇನ್ನಿತರೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ರಿಸನೇಬಲ್ ದರದಲ್ಲಿ ಲಭ್ಯ. ಸ್ಪೆಷಲ್ ಆಫರ್ ಜೊತೆಗೆ ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಗಿಫ್ಟ್ ನೀಡಲಾಗುವುದು. 0% ಇಂಟ್ರೆಸ್ಟ್ನಲ್ಲಿ ಸುಲಭ ಸಾಲ ಸೌಲಭ್ಯಗಳ ಮೂಲಕ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ಇನ್ನೂ ಹೆಚ್ಚಿನ ವಿಶೇಷ ಆಫರ್ಗಳ ಜೊತೆಗೆ ಗುಣಮಟ್ಟದ ವಿಶ್ವಾಸಾರ್ಹ ಸೇವೆಯೇ ನಮ್ಮ ಬ್ರ್ಯಾಂಡ್. ನಿಮಗಿಷ್ಟವಾದ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಲು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 9482846176. ಉತ್ತರ ಕನ್ನಡ ಜಿಲ್ಲಾ ಕೇಂದ್ರವಾದ ಕಾರವಾರದಲ್ಲಿ 34 ವರ್ಷಗಳಿಂದ ವಿಶ್ವಾಸಾರ್ಹ ಸೇವೆ ನೀಡುತ್ತಿರುವ ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ವಸ್ತುಗಳ ಬೃಹತ್ ಶೋರೂಮ್ ಶ್ರೀಜಿ ಹೌಸ್ ಮತ್ತು ಶ್ರೀಜಿ ಟೋನಿಕ್ಸ್. ನಮ್ಮಲ್ಲಿ ಬ್ರ್ಯಾಂಡೆಡ್ ಕಂಪನಿಗಳ ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್, ಎಲ್ಇಡಿ ಟಿವಿ, ಮೈಕ್ರೋ ಓವೆನ್, ಪ್ಯಾನ್, ಕೂಲರ್, ಗ್ಯಾಸ್ ಸ್ಟೌವ್, ಕುಕ್ಕರ್, ಮಿಕ್ಸರ್, ಗ್ರೈಂಡರ್, ವಾಟರ್ ಪ್ಯೂರಿಫೈಯರ್ ಸೇರಿದಂತೆ ಇನ್ನಿತರೆ ಗೃಹ ಬಳಕೆ ಸಾಮಗ್ರಿಗಳು ಅತ್ಯಾಕರ್ಷಕ ದರದಲ್ಲಿ ಲಭ್ಯ.
ಟೂರಿಸ್ಟ್, ಸ್ಕೂಲ್ ಅಂಡ್ ಕಾಲೇಜ್ ಬ್ಯಾಗ್, ಸೈಡ್ ಬ್ಯಾಗ್ ಸೇರಿದಂತೆ ಇನ್ನಿತರೆ ಹೋಮ್ ಅಪ್ಲಯನ್ಸ್ ಲಭ್ಯ. ರಿಸನೇಬಲ್ ರೇಟ್, ಫ್ರೀ ಡೆಲಿವರಿ ಸರ್ವಿಸ್ ಇನ್ನೆಲ್ಲೂ ದೊರೆಯದ ಸ್ಪೆಷಲ್ ಆಫರ್. ಸುಲಭ ಕಂತುಗಳಲ್ಲಿ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸಲು ವಿಶ್ವಾರ್ಹ ಸೇವೆಯೇ ತಮ್ಮ ಗುರಿಯಾಗಿಸಿಕೊಂಡಿರುವ ಶ್ರೀಜಿ ಹೌಸ್ ಮತ್ತು ಶ್ರೀಜಿ ಟ್ರೋನಿಕ್ಸ್ ಒಮ್ಮೆ ಭೇಟಿ ನೀಡಿ. ನಿಮಗಿಷ್ಟವಾದ ಗೃಹೋಪಯೋಗಿ ಸಾಮಗ್ರಿಗಳನ್ನು ನಿಮ್ಮ ಬಜೆಟ್ಗೆ ತಕ್ಕಂತೆ ಖರೀದಿಸಿ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ವಿಳಾಸ ಶ್ರೀಜಿ ಟ್ರೋನಿಕ್ಸ್, ಕೋಲ್ಡ್ ರೋಡ್, ಕಾರವಾರ. ದೂರವಾಣಿ ಸಂಖ್ಯೆ 0838-222-6038, ಮೊಬೈಲ್ ಸಂಖ್ಯೆ 9036-44-4404 ಹಾಗೂ ಶ್ರೀಜಿ ಹೌಸ್, ಹಬ್ಬುವಾಡ, ಕಾರವಾರ. ಹಿಂದೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9845-288-735, ದೂರವಾಣಿ ಸಂಖ್ಯೆ 0838-222-7651. ಪರಿಶುದ್ಧ ಚಿನ್ನಾಭರಣಗಳ ಬೃಹತ್ ಮಳಿಗೆ ಶ್ರೇಷ್ಠ ಜುವೆಲ್ಲರ್ಸ್, ಕಾರವಾರ. ನಮ್ಮಲ್ಲಿ 22 ಮತ್ತು 24 ಕ್ಯಾರೆಟ್ ಹೋಲೋ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜ್ಯುವೆಲರಿಗಳು ಲಭ್ಯ. ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್, ಡೈಮಂಡ್ ಜ್ಯುವೆಲರಿ ಸೇರಿದಂತೆ ಐಜಿಐ ಸರ್ಟಿಫೈಡ್ ರಿಯಲ್ ಡೈಮಂಡ್ ಜ್ಯುವೆಲರಿಗಳು ದೊರೆಯುತ್ತವೆ. ಟೆಂಪಲ್ ಜ್ಯುವೆಲರಿ, ಲೈಟ್ ವೆಯ್ಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳು ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಅಲ್ಲದೆ ಕಾರವಾರ ಆ್ಯಂಡ್ ಕೊಂಕಣಿ ಸ್ಪೆಷಲ್ ಡಿಸೈನ್ ಜೊತೆಗೆ ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ಹಾಗಾದರೆ ತಡೆಯಕ್ಕೆ ನಿಮ್ಮ ಆಯ್ಕೆಯ ಜ್ಯುವೆಲರಿಯನ್ನು ಖರೀದಿಸಲು ಇಂದೇ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲರ್ಸ್, ಸಲ್ಮಾನ್ ಆರ್ಕೇಡ್, ಬಿಸೈಡ್ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 8970595131. ಇಂದೇ ಭೇಟಿ ನೀಡಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿದೊಡ್ಡ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಮಿಲನಾ ಎಂಟರ್ಪ್ರೈಸಸ್, ಕಾರವಾರ. ನಮ್ಮಲ್ಲಿ ಜಗತ್ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಫರ್ನಿಚರ್ಸ್ಗಳಾದ ಸೋಫಾ, ಡೈನಿಂಗ್ ಟೇಬಲ್, ಆರಾಮದಾಯಕ ಚೇರ್ಸ್, ಬೆಡ್ರೂಮ್ ಕಾಟ್, ಇನ್ನಿತರೆ ಪೀಠೋಪಕರಣಗಳು, ಇಲೆಕ್ಟ್ರಾನಿಕ್ ವಸ್ತುಗಳಾದ ವಾಷಿಂಗ್ ಮಷಿನ್, ರೆಫ್ರಿಜಿರೇಟರ್, ಎಲ್ಇಡಿ ಟಿವಿ, ಸೌಂಡ್ ಸಿಸ್ಟಮ್, ಏರ್ ಕೂಲರ್, ಎಸಿ, ಗ್ರೈಂಡರ್, ಮಿಕ್ಸರ್, ಮೈಕ್ರೋ ಓವೆನ್, ಕುಕ್ಕರ್, ಗ್ಯಾಸ್ ಸ್ಟೌವ್ ಸೇರಿದಂತೆ ಇನ್ನಿತರ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ಆಕರ್ಷಕ ದರದಲ್ಲಿ ಲಭ್ಯ. ಬೇರೆಲ್ಲೂ ಸಿಗದ ಡಿಸ್ಕೌಂಟ್, ಗುಣಮಟ್ಟದ ತ್ವರಿತ ಸೇವೆ, ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಗಿಫ್ಟ್, ವಿಶೇಷ ಆಫರ್ ಜೊತೆಗೆ 0% ಬಡ್ಡಿ ದರದಲ್ಲಿ ಸುಲಭ ಕಂತುಗಳಲ್ಲೂ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸುವ ಮೂಲಕ ನಿಮ್ಮ ಮನೆಯ ಆನಂದವನ್ನು ಹೆಚ್ಚಿಸಿಕೊಳ್ಳಿ. ಹಿಂದೆ ಭೇಟಿ ನೀಡಿ ಮಿಲನ ಎಂಟರ್ಪ್ರೈಸಸ್, ನಿಯರ್ ಮುಲ್ಲಾ ಸ್ಟಾಪ್, ಕಾಜುಬಾಗ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 9606-77-4854. ಜಿಲ್ಲೆಯಲ್ಲಿ ಇನ್ನೈದು ಶೋರೂಮ್ಗಳಿದ್ದು ಜೂಲಿಯಸ್ ಬಿಲ್ಡಿಂಗ್, ಕೃಷಿ ಇಲಾಖೆ ಕಚೇರಿ ಎದುರು, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಮೊಬೈಲ್ ಸಂಖ್ಯೆ 9591-63-8030. ಸೀಮಾ ಕಾಂಪ್ಲೆಕ್ಸ್, ನಿಯರ್ ಮೋನಿ ಬಸ್ತಿ, ಮೇನ್ ರೋಡ್, ಭಟ್ಕಳ. ಮೊಬೈಲ್ ಸಂಖ್ಯೆ 9606-56-9806. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಸಿರಸಿ. ಮೊಬೈಲ್ ಸಂಖ್ಯೆ 6364-77-6534. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಮೊಬೈಲ್ ಸಂಖ್ಯೆ 6364-77-6533. ಕೆಎಸ್ ಬಿಲ್ಡಿಂಗ್, ಮೋತಿ ರೋಡ್, ಹಳಿಯಾಳ. ಮೊಬೈಲ್ ಸಂಖ್ಯೆ 9740-47-2234. ಅರ್ಧ ಶತಮಾನಗಳಿಂದ ಗ್ರಾಹಕರಿಗೆ ವಿಶ್ವಾಸಾರ್ಹ ಸೇವೆ ನೀಡುತ್ತಿರುವ ಜಿಲ್ಲೆಯ ಪ್ರತಿಷ್ಠಿತ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ತರಂಗ ಎಲೆಕ್ಟ್ರಾನಿಕ್, ಕುಮಟಾ. ನಮ್ಮಲ್ಲಿ ಎಲ್ಜಿ, ಸ್ಯಾಮ್ಸಂಗ್, ಸೋನಿ, ಮೈಕ್ರೋಮ್ಯಾಕ್ಸ್, ಇಂಪ್ಯಾಕ್ಸ್, ಬಾಶ್, ಐಎಫ್ಬಿ, ಗೋದ್ರೇಜ್, ಹೈಯರ್, ವರ್ಫೂಲ್, ಬಟರ್ಫ್ಲೈ, ವಿಗಾರ್ಡ್ ಸೇರಿದಂತೆ ಎಲ್ಲಾ ಬ್ರಾಂಡೆಡ್ ಕಂಪನಿಗಳ ಎಲ್ಇಡಿ ಟಿವಿ, ವಾಷಿಂಗ್ ಮಷಿನ್, ರೆಫ್ರಿಜಿರೇಟರ್, ಎಸಿ, ಗ್ರೈಂಡರ್, ಮಿಕ್ಸಿ, ಫ್ಯಾನ್, ಕಿಚನ್ ಐಟಮ್ಸ್ಗಳು ಸೇರಿದಂತೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ಆಕರ್ಷಕ ಬೆಲೆಯಲ್ಲಿ ಲಭ್ಯ. ಬಡ ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲ ಮಾಡಿಕೊಡಲು ಸುಲಭ ಕಂತುಗಳ ಯೋಜನೆ ಜೊತೆಗೆ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಇದ್ದು ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಮನೆಗೆ ತಲುಪಿಸುವ ಸರ್ವಿಸ್ ಕೂಡ ಲಭ್ಯವಿದೆ. ಲಕ್ಕಿ ಡ್ರಾ ಸೇರಿದಂತೆ 10 ಹಲವು ಆಫರ್ಗಳು ಗ್ರಾಹಕರಿಗೆ ನೀಡಲಾಗುತ್ತಿದೆ. ಗುಣಮಟ್ಟದ ಮತ್ತು ವಿಶ್ವಾಸಾರ್ಹ ಸೇವೆಗಾಗಿ ಭೇಟಿ ನೀಡಿ ತರಂಗ ಎಲೆಕ್ಟ್ರಾನಿಕ್ಸ್, ಶ್ರೀ ಗಜಾನನ ಕಾಂಪ್ಲೆಕ್ಸ್, ಕಿಮಾನಿಕರ್ ಕಂಪೌಂಡ್, ಹೆಡ್ ಪೋಸ್ಟ್ ಆಫೀಸ್ ರಸ್ತೆ, ಕುಮಟಾ. ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 8494-89-1222.
ಜಿಲ್ಲೆಯ ಹೊನ್ನಾವರ ಮತ್ತು ಶಿರಸಿ ತಾಲೂಕಿನಲ್ಲೂ ತರಂಗ ಎಲೆಕ್ಟ್ರಾನಿಕ್ ಬೃಹತ್ ಮಳಿಗೆಗಳಿದ್ದು ಗ್ರಾಹಕರು ಆಯಾ ಶಾಖೆಗಳಲ್ಲೂ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಬಹುದು. ಹೊನ್ನಾವರ ಮೊಬೈಲ್ ಸಂಖ್ಯೆ 8494-89133, ಶಿರಸಿ 8494-89134. ಪ್ರತಿಷ್ಠಿತ ಕಂಪನಿಗಳ ಟೈರ್ಗಳ ಅಧಿಕೃತ ವಿತರಕರು ಮಹಾಲಸ ವೀಲ್ ಕೇರ್ ಅಳವೇಕುಡಿ ಕುಮಟಾ. ನಮ್ಮಲ್ಲಿ ಅಪೋಲೋ, ಜೆಕೆ ಟೈರ್ಸ್, ಮಿಶ್ಲಿನ್, ಬ್ರಿಸ್ಟೋನ್, ಸಿಯೆಟ್, ಗುಡ್ ಇಯರ್ ಸೇರಿದಂತೆ ಬ್ರಾಂಡೆಡ್ ಕಂಪನಿಗಳ ಗುಣಮಟ್ಟದ ಟೈರ್ಗಳು ಆಕರ್ಷಕ ದರದಲ್ಲಿ ಲಭ್ಯ. ವೀಲ್ ಅಲೈನ್ಮೆಂಟ್, ಟೈರ್ ಫಿಟ್ಟಿಂಗ್, ವೀಲ್ ಬ್ಯಾಲೆನ್ಸಿಂಗ್, ವೀಲ್ ಚೇಂಜ್, ನೈಟ್ರೋಜನ್ ಏರ್ ಫಿಲ್ಲಿಂಗ್, ಟ್ಯೂಬ್ಲೆಸ್ ಪಂಚರ್ ರಿಪೇರಿ ಸೇರಿದಂತೆ ಇತರೆ ಸರ್ವಿಸ್ಗಳನ್ನು ನೀಡಲಾಗುವುದು. ಕಂಪ್ಯೂಟರೈಸ್ಡ್ ಇಕ್ವಿಪ್ಮೆಂಟ್ಸ್ ಆಫ್ ವೀಲ್ ಅಲೈನ್ಮೆಂಟ್, ಬ್ಯಾಲೆನ್ಸಿಂಗ್ ಆಂಡ್ ಟೈರ್ ಫಿಟ್ಟಿಂಗ್ ವ್ಯವಸ್ಥೆ ಇದೆ. ಭೇಟಿ ನೀಡಿ ಮೇನ್ ಬ್ರಾಂಚ್ ಮಹಾಲಸ ಆಟೋ ಸ್ಟೋರ್ಸ್ ಯಲ್ಲಾಪುರ ನಾಕ ಶಿರಸಿ, ನ್ಯೂ ಬ್ರಾಂಚ್ ಮಹಾಲಸ ವೀಲ್ ಕೇರ್ ಅಳವೇಕೋಡಿ NH66 ಕುಮಟಾ. ಸಂಪರ್ಕಿಸಿ ಅರುಣ್ ಶೇಟ್, ಮೊಬೈಲ್ ಸಂಖ್ಯೆ 8722-08479-9242-11450 ಹಾಗೂ 9740983277. ಪಟಾಪಟ್ ಸುದ್ದಿಯನ್ನು ನೋಡೋಣ ಕೆನರಾ ಎಕ್ಸ್ಪ್ರೆಸ್ನಲ್ಲಿ. ಕೆನರಾ ಎಕ್ಸ್ಪ್ರೆಸ್ ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಬಸ್ಸುಗಳಿಗೆ ಕಲ್ಲು ಬೀಸಿ ಜಖಂಗೊಳಿಸಿದ ಆರೋಪಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಮೂವರು ನೌಕರರನ್ನ ಪಶ್ಚಿಮ ವಿಭಾಗದ ಪೊಲೀಸರು ಬಂಧಿಸಿದ್ದಾರೆ. ಆಂಧ್ರಹಳ್ಳಿ ಡಿಪೋನ ಚಾಲಕ ಸೀತೇಗೌಡ, ಚಾಲಕ ಕಂ ನಿರ್ವಾಹಕ ತಿಮ್ಮೇಗೌಡ, ಹೆಗ್ಗನಹಳ್ಳಿ ಕ್ರಾಸ್ ನಿವಾಸಿ ಜೀವನ್ ಬಂಧಿತ ಆರೋಪಿಗಳು. ಇವರ ವಿರುದ್ಧ ಸಾರ್ವಜನಿಕ ಆಸ್ತಿ ಹಾನಿ ಮಾಡಿದ ಆರೋಪ ಹೊರಿಸಲಾಗಿದೆ. ಆರನೇ ವೇತನ ಆಯೋಗದ ಶಿಫಾರಸಿನಂತೆ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳು ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಮುಷ್ಕರ ಹಮ್ಮಿಕೊಂಡಿದ್ದರು. ಬಸ್ಗೆ ಕಲ್ಲು ಹೊಡೆಯುವ ಮೂಲಕ ಹಿಂಸಾಚಾರಕ್ಕೆ ಪ್ರಚೋದನೆ ನೀಡಿದ್ದರು. ಕೆಲವು ದಿನಗಳ ಹಿಂದೆ ಬಿಎಂಟಿಸಿ ಬಸ್ಗೆ ಕಲ್ಲು ತೂರಿ ಜಖಂಗೊಳಿಸಿದ ಆರೋಪ ಸಂಬಂಧ ಮೂವರನ್ನು ಬಂಧಿಸಲಾಗಿದೆ. ಸಾರ್ವಜನಿಕರ ಆಸ್ತಿ ನಷ್ಟ, ಹಿಂಸಾತ್ಮಕ ಪ್ರತಿಭಟನೆಗೆ ಪ್ರಚೋದನೆ ನೀಡಿದ ಆರೋಪದಡಿ ಇವರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಎಂದು ಪಶ್ಚಿಮ ವಿಭಾಗದ ಡಿಸಿಪಿ ಸಂಜೀವ್ ಎಂ ಪಾಟೀಲ್ ತಿಳಿಸಿದ್ದಾರೆ. ಭಾರತದಲ್ಲಿ ಕಾಣಿಸಿಕೊಂಡಿರುವ ಕೊರೋನಾ ರೂಪಾಂತರ ಸೋಂಕಿನ 103 ಪ್ರಕರಣಗಳು ಬ್ರಿಟನ್ನಲ್ಲಿ ಪತ್ತೆಯಾದ ಬೆನ್ನಲ್ಲೇ COVID-19 ಪ್ರಮಾಣ ಮಾರ್ಗಸೂಚಿ ಅನ್ವಯ ಪ್ರಮಾಣ ಕುರಿತ ಕೆಂಪು ಪಟ್ಟಿಗೆ ಬ್ರಿಟನ್ ಭಾರತವನ್ನು ಸೇರಿಸುವ ತೀರ್ಮಾನ ಕೈಗೊಂಡಿದೆ. ಭಾರತದಿಂದ ಎಲ್ಲಾ ರೀತಿಯ ಸಂಚಾರವನ್ನು ರದ್ದುಪಡಿಸಿದೆ. ಭಾರತದಿಂದ ಬರುವ ಬ್ರಿಟನ್ ಪ್ರಯಾಣಿಕರಿಗೆ 10 ತಿಂಗಳ ಕ್ವಾರಂಟೈನ್ ಕಡ್ಡಾಯಗೊಳಿಸಿದೆ. ಬ್ರಿಟನ್ ಆರೋಗ್ಯ ಕಾರ್ಯದರ್ಶಿ ಮ್ಯಾಟ್ ಹ್ಯಾಂಕಾಕ್ ಅವರು ಈ ಮಾಹಿತಿ ನೀಡಿದ್ದು, ಭಾರತದಲ್ಲಿ ಮೊದಲು ಕಾಣಿಸಿಕೊಂಡ ರೂಪಾಂತರ ಸೋಂಕಿನ ಪ್ರಕರಣ ಬ್ರಿಟನ್ನಲ್ಲಿಯೂ ಪತ್ತೆಯಾಗಿತ್ತು. ಇದೀಗ 103 ಪ್ರಕರಣಗಳು ದಾಖಲಾಗಿವೆ. ಮುನ್ನೆಚ್ಚರಿಕೆಯ ಕ್ರಮವಾಗಿ ಉತ್ತರ ಪ್ರದೇಶದಲ್ಲಿ ದಿನೇ ದಿನೇ ಕೊರೋನಾ ಸೋಂಕು ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ವಾರದವರೆಗೆ ಲಾಕ್ಡೌನ್ ವಿಧಿಸುವಂತೆ ಅಲಹಾಬಾದ್ ಉತ್ತರ ಪ್ರದೇಶ ಸರ್ಕಾರಕ್ಕೆ ಸೂಚಿಸಿತ್ತು. ಆದರೆ ಈ ಆದೇಶಕ್ಕೆ ಪ್ರತಿಕ್ರಿಯಿಸಿದ ಉತ್ತರ ಪ್ರದೇಶ ಸರ್ಕಾರ, ಸದ್ಯಕ್ಕೆ ಆ 5 ನಗರಗಳಲ್ಲಿ ಯಾವುದೇ ರೀತಿಯ ಲಾಕ್ಡೌನ್ ಮಾಡುವುದಿಲ್ಲ ಎಂದು ಸರ್ಕಾರ ಹೇಳಿದೆ. ಕೊರೋನಾ ವೈರಸ್ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಲಖನೌ, ಅಲಹಾಬಾದ್, ಕಾನ್ಪುರ, ವಾರಾಣಸಿ ಹಾಗೂ ಗೋರಖ್ಪುರದಲ್ಲಿ 1 ವಾರದವರೆಗೆ ಲಾಕ್ಡೌನ್ ವಿಧಿಸುವಂತೆ ಸೂಚನೆ ನೀಡಲಾಗಿತ್ತು. ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ನಿಯಂತ್ರಣ ಅವಶ್ಯಕವಾಗಿದೆ. ಈಗಾಗಲೇ ಸರ್ಕಾರ ಕೊರೋನಾ ನಿಯಂತ್ರಣಕ್ಕಾಗಿ ಹಲವು ಕ್ರಮಗಳನ್ನು ಕೈಗೊಂಡಿದ್ದು, ಮುಂದೆಯೂ ಕಠಿಣ ನಿಯಮಗಳನ್ನು ತರಲಾಗುವುದು, ಜೀವ ಉಳಿಸುವುದರ ಜೊತೆಗೆ ಜೀವವನ್ನು ಕಾಪಾಡಬೇಕು. ಇಂತಹ ಸಂದರ್ಭದಲ್ಲಿ ಇಡೀ ನಗರವನ್ನು ಲಾಕ್ಡೌನ್ ಮಾಡಿದರೆ ಜೀವನ ನಿರ್ವಹಣೆ ಕಷ್ಟ ಆಗಲಿದೆ. ಜನರು ಸ್ವಯಂ ನಿರ್ಬಂಧ ಹಾಕಿಕೊಳ್ಳುತ್ತಿದ್ದಾರೆ ಎಂದು ಸರ್ಕಾರ ತಿಳಿಸಿದೆ. ರಾಜ್ಯದಲ್ಲಿ April 24ರವರೆಗೆ ರಾಜ್ಯದ 20ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರ್ನಾಟಕದ ಕರಾವಳಿ ಭಾಗಗಳಾದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಉತ್ತರ ಒಳನಾಡಿನ ಬೆಳಗಾವಿ, ಧಾರವಾಡ, ಬಾಗಲಕೋಟೆ, ಹಾವೇರಿ, ಕೊಪ್ಪಳ, ರಾಯಚೂರು, ಯಾದಗಿರಿ, ದಕ್ಷಿಣ ಒಳನಾಡಿನ ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಶಿವಮೊಗ್ಗದಲ್ಲಿ ಮಳೆಯಾಗಲಿದೆ. April 23ರಿಂದ 2 ದಿನ 20ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ. ಕರ್ನಾಟಕದ ಕರಾವಳಿ ಭಾಗಗಳಾದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಉತ್ತರ ಒಳನಾಡಿನ ಬೆಳಗಾವಿ, ಧಾರವಾಡ, ಬಾಗಲಕೋಟೆ, ಹಾವೇರಿ, ಕೊಪ್ಪಳ, ರಾಯಚೂರು, ಯಾದಗಿರಿ, ದಕ್ಷಿಣ ಒಳನಾಡಿನ ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಶಿವಮೊಗ್ಗದಲ್ಲಿ ಮಳೆಯಾಗಲಿದೆ. ಉಡುಪಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿವೆ. ಮುಖ್ಯವಾಗಿ ಉಡುಪಿಯ ಮಣಿಪಾಲದಲ್ಲಿ ವಿದ್ಯಾರ್ಥಿಗಳಿಗೆ 100 ಸಂಖ್ಯೆಯಲ್ಲಿ ಕೊರೋನಾ ಸೋಂಕು ತಗುಲಿದ್ದು ಅದು ಸಾಕಷ್ಟು ಸಂಖ್ಯೆಯಲ್ಲಿ ಹರಡಿದೆ. ಈ ಹಿನ್ನೆಲೆಯಲ್ಲಿ ಮಣಿಪಾಲದಲ್ಲಿ ನೈಟ್ ಕರ್ಫ್ಯೂ ಕೂಡ ಸದ್ಯ ಜಾರಿಯಲ್ಲಿದೆ. ಇಷ್ಟಾದರೂ ಕೂಡ ಇಲ್ಲಿಯ ಜನರು ಇನ್ನೂ ಕೂಡ ಪಾಠ ಕಲಿತಂತೆ ಕಾಣುತ್ತಿಲ್ಲ. ಮಾಸ್ಕ್ ಹಾಕದೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಜನರು ಎಲ್ಲೆಂದರಲ್ಲಿ ತೆರಳುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಿಗಿ ಕ್ರಮ ಕೈಗೊಂಡಿರುವ ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆ ಎಲ್ಲಾ ಠಾಣೆಗಳ ವ್ಯಾಪ್ತಿಯಲ್ಲಿ ಮಾರುಕಟ್ಟೆ ಪ್ರದೇಶ, ಅಂಗಡಿಗಳು ಮತ್ತು ಹೆಚ್ಚಿನ ಜನರು ಸೇರುವ ಪ್ರದೇಶಗಳಲ್ಲಿ ಪೊಲೀಸರು ಮಾಸ್ಕ್ ಹಾಕದ ಜನರಿಗೆ ದಂಡ ವಿಧಿಸುವ ಕೆಲಸ ಮಾಡುತ್ತಿದ್ದಾರೆ. ಸೋಮವಾರ ಮಾರುಕಟ್ಟೆ, ಬಸ್ ನಿಲ್ದಾಣ ಮತ್ತು ಹೆದ್ದಾರಿಯಲ್ಲಿ ಕೋವಿಡ್ ನಿಯಮಾವಳಿಗಳನ್ನು ಪಾಲಿಸಿದ ಜನರಿಗೆ ಪೊಲೀಸರು ದಂಡ ವಿಧಿಸಿದರು. ಹೆಚ್ಚು ಸಂಖ್ಯೆಯಲ್ಲಿ ಒಂದೇ ಕಡೆ ಸೇರಿರುವ ಜನರನ್ನು ಚದುರಿಸುವ ಕೆಲಸ ಮಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಹೊನ್ನವರ ಕಾಸರಗೋಡು ಸಮೀಪ ರಾಷ್ಟ್ರೀಯ ಹೆದ್ದಾರಿ 66 ಆಸುಪಾಸಿನಲ್ಲಿ ಕಸ ಹಾಗೂ ವಿವಿಧ ರೀತಿಯ ತ್ಯಾಜ್ಯಗಳಿಂದಾಗಿ ದುರ್ವಾಸನೆ ಸೃಷ್ಟಿಯಾಗಿದೆ. ರಸ್ತೆಯಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಇದು ಕಿರಿಕಿರಿಯನ್ನುಂಟು ಮಾಡುತ್ತಿದೆ. ಸಂಬಂಧಪಟ್ಟ ಕಾಸರಗೋಡು ಗ್ರಾಮ ಪಂಚಾಯತ್ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿಸಿದ್ದಾರೆ ಗಿರೀಶ್ ನಾಯ್ಕ್. ಜೋಯಿಡ ತಾಲೂಕಿನ ಗುಂದದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಗೆ ಅಭ್ಯರ್ಥಿಯಾಗಿ ಬಿಎನ್ ವಾಸರೆ ಮತಯಾಚಿಸಿದರು. ನನ್ನ ಆಯ್ಕೆ ತಮ್ಮೆಲ್ಲ ಮತದಾರರ ಕೈಯಲ್ಲಿದೆ ಎಂದು ಹೇಳಿ ದಯವಿಟ್ಟು ಮತವನ್ನು ನೀಡುವಂತೆ ಕೇಳಿಕೊಂಡರು. ಹಲವು ಮುಖಂಡರು ಈ ಸಂದರ್ಭದಲ್ಲಿ ಅವರ ಜೊತೆ ಉಪಸ್ಥಿತರಿದ್ದರು. ಸಿಹಿ ತಿಂಡಿ ಹೂ ಹಣ್ಣು ವ್ಯಾಪಾರಿಗಳು ಮತ್ತೆ ಆತಂತ್ರರಾಗಿದ್ದಾರೆ. ಈ ಬಾರಿಯೂ ಕೊರೋನಾ ಮತ್ತೆ ಹೊಟ್ಟೆಯ ಮೇಲೆ ತಣ್ಣೀರು ಬಟ್ಟೆ ಹಾಕಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದೆ. ಸರ್ಕಾರ ಕೂಡಲೇ ನಮ್ಮಂತಹ ವ್ಯಾಪಾರಸ್ಥರ ನೆರವಿಗೆ ಬರಬೇಕು, ಇಲ್ಲದಿದ್ದಲ್ಲಿ ನಮ್ಮ ಬದುಕು ಬೀದಿಗೆ ಬರಲಿದೆ ಎನ್ನುತ್ತಾರೆ ವ್ಯಾಪಾರಸ್ಥರು. ಇಲ್ಲಿಗೆ ಕ್ಯಾನರಾ ಪ್ಲಸ್ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕ್ಯಾನರಾ ಪ್ಲಸ್ ಟಿವಿಯನ್ನ. ನಮಸ್ಕಾರ.